ಎರಿಮೆಯನ ಗ್ರಂಥ ಎರಡನೇ ಅದಕ್ಕೆ ಬರುವ ಜರ್ಮೆಯ ಸೆಕೆಂಡ್ ಚಾಪ್ಟರ್ ಎರಮಿಕೆ ಸಮಯ ಪರಿಮೆಯನ ಸಮಯದಲ್ಲಿ ಹಳೆ ಮಂದೆ ಇಸ್ರೇಲ್ ಎಂಬ ಹಳೆ ಮಂದೆ ನಮಗೆ ಸಂಬಂಧಪಟ್ಟಿದ್ದ ಹಳೆ ಮಂದೆಗೆ ಸಂಬಂಧಪಟ್ಟಿದ್ದೇವ ನಾವು ಎಸ್ ಸರ್ ನೋ ಸಮಯ ಹರಿಮೆಕ ಸಮಯ ಮೇ ಪ್ರಭು ಬಾತ್ ಕರ ಎರ್ಮೆ ಕೆ ದ್ವಾರ ಪ್ರಭು ಯಹ ಕ್ರೋಧ ಸಹ ಬಾತ್ ಕರ ಎರ್ಮೆ ಕೆ ದೇವ ಜನರ ದೇವದವರು ದೇವರ ವಿರುದ್ಧವಾಗಿ ಅವರು ಮಾಡಿದಂತಹ ತಪ್ಪುಗಳು ವಿಗ್ರಹಾರಾಧನೆಗೆ ಹೋದ್ರು ಇಸ್ರಾಯಲ್ ಎಂಬ ಮಂದೆ ಹಳೆ ಮಂದೆ ಮೋಸೆ ಮೂಲಕ ಧರ್ಮಶಾಸ್ತ್ರ ಕೊಟ್ಟರು ಕೂಡ धर्मशास्त्र वर्ष वर्ष और ओदल पड़ता तो सभस्तरा मूर्ति पूजा कितना भयंकर है परमेश्वर के नजर में जब मूसा सीनाई पर्वत से उतर कर आया हाथ में उसके क्या थे आतन कई कल हलगे दशाज्ञ ದಶಾದ್ನೇ ಮೊದಲನೇ ಆದ್ದೇನೆ ಏನು ಹೇಳ್ತದೆ ನೀವು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಸ್ತ್ರೀ ಪುರುಷರ ರೂಪಗಳನ್ನು ಮಾಡಿಕೊಂಡು ಪ್ರಾಣಿ ಪಕ್ಷಿಗಳ ರೂಪಗಳನ್ನು ಮಾಡಿಕೊಂಡು ಮೀನಿನ ರೂಪವನ್ನಾಗಲಿ ಆಕಾಶ ಮಂಡಲ ಕಂಡೆತ್ತಿ ನೋಡಿದಾಗ ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳು ಆಕಾಶ ಸೈನ್ಯವನ್ನು ನೋಡಿ ಅದರ ರೂಪವನ್ನು ಮಾಡಿಕೊಂಡು ಅದು ದೇವರು ಅಂತೇಳ್ಬಿಟ್ಟು ಅದಕ್ಕೆ ಅಡ್ಡಬೀಳಬಾರದು ಅದಕ್ಕೆ ನಮಸ್ಕರಿಸಲು नहीं नाशोग अंत दंडल भूमंडल सृष्टि देवर होता मत यारो दूल निर्माण करता ही परमेश्वर है उसके अलावा कोई परमेश्वर नहीं है इस पृथ्वी पर इसके लिए कोई रूप ना करो मूर्ति न करो स्त्री पुरुष का आकार न करो ये वचन में प्रभु ने कहा था और पुराना करार के लोग हाथ में वचन था खड़े बड़े कहीं ले तो ये न समय दले धर्म ग्रंथ तो दाने लय दिले धर्म ग्रंथ कहीं ले तो फिर भी वो लोग चूक कर मूर्ति पूजा में लगे थे तभी परमेश्वर बात करता है गुस्से में उसमें से मैं सभी नहीं पढ़ूंगा यहाँ पे तेरवा वचन हम पढ़ेंगे ತೇರ್ಬಾ ಬಚನ್ ದೂಸರಾದೆ ತೇರ್ಬಾ ಬಚನ್ ಹದಿಮೂರನೇ ವಚನ ಹನ್ನೆರಡನೇ ವಚನ ಮತ್ತು ಹದಿಮೂರನೇ ವಚನ ಆಕಾಶ ಮಂಡಲವೇ ಇದಕ್ಕೆ ಬೆಚ್ಚ ಬೆಚ್ಚ ಬೆರಗಾಗು ತತ್ತರಿಸು ಹಾಳಾಗು ಎಂದು ಯಹೋನು ನುಡಿಯುತ್ತಾನೆ ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿದ್ದಾರೆ ಜೀವ ಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ ಜೀವ ಜಲದ ಬುಗ್ಗೆ ಯಾರು ಹೊಸ ಒಡಂಬಡಿಕೆಯಲ್ಲಿ ಸ್ವಾಮಿ ಅದನ್ನು ಪ್ರಕಟ ಮಾಡಿದಾನೆ ಎಲೆ ಬಾಯಾರಿದವ್ರೆ ನೀರಡಿಕೆ ಆದವ್ರೆ ನನ್ನ ಬಳಿಗೆ ಬನ್ನರಿ ನಾನು ನಿಮಗೆ ಜೀವ ಜಲದ ಜೀವ ಜಲವನ್ನು ಕೊಡ್ತೇನೆ ಜೀವಜಲದ ಬುಗ್ಗೆ ಯಾರು ಏಸು ಸ್ವಾಮಿ ಪುರಾಣೆ ಕರಾರ್ ಜೀವ ಜಲದ ಬುಕ್ಕಿಯಾದ ನನ್ನನ್ನು ಬಿಟ್ಟಿದ್ದಾರೆ ತಮಗೋಸ್ಕರ ತೊಟ್ಟಿಗಳಲ್ಲಿ ತೊಟ್ಟಿಗಳನ್ನು ನೀರು ನಿಲ್ಲದ ಬಿರದ ತೊಟ್ಟಿಗಳನ್ನು ತೊರೆದುಕೊಂಡಿದ್ದಾರೆ ಉಸ್ಮೆ ಪೈರು ಫುಟೆ ಹೂವೇ ಸಿಸ್ಟನ್ ಅಂತಾರೆ ತೊಟ್ಟಿಗಳನ್ನು ಅಂತಂದ್ರೆ ಪಾತ್ರೆಗಳು ಒಡದ ಪಾತ್ರೆಗಳು ಆ ನೀರು ಸುರಿದು ಹೋಗ್ತದೆ ಅದರಲ್ಲಿ ಹಿಡಿಯೋದಲ್ಲ ಅಂಥ ತೊಟ್ಟೆಗಳನ್ನು ನೀವು ಮಾಡ್ಕೊಂಡಿದ್ದೀರಿ ಮೂರ್ತಿ ಪೂಜೆ ದೇವರು ಮಾತಾಡದಿರುವಂಥ ಗೊಂಬೆಗಳನ್ನು ಮಾಡಿ ದೇವರೇ ನನ್ನನ್ನು ಕಾಪಾಡುವಂಥ ಕೂಗಾಡೋ ಕೂಗಾಡುವಂಥ ವಿಗ್ರಹಾರಾಧನೆ ಕೇಳಿ ವಚನ ಹಾತ್ಮೇ ಹೇ ಫಿರ್ಬಿ ವಿಗ್ರಹಾರಾಧನೆ ಹೌದಾ ಭಾಳ ಕೆಟ್ಟವರ ಒಳ್ಳೆಯವರು ಭಾಳ ಕೆಟ್ಟವರಾಗಿದ್ದರ ಒಳ್ಳೆಯವರಾಗಿದ್ರು ಹೇಳ್ರಿ ಒಳ್ಳೆಯವರಾಗಿದ್ರ ಕೆಟ್ಟವರಾಗಿದ್ರು ಕೆಟ್ಟವರಾಗಿದ್ರು ದೇವರು ಎರಮೆಯ ಮೂಲಕ ಅವ್ರನ್ನ ಗದರಿಸ್ತಾನೆ ಎಚ್ಚರಿಸ್ತಾನೆ ದೇವರು ಶಿಕ್ಷೆ ಮಾಡೋಕ್ಕಿಂತ ಮುಂಚೆ ತನ್ನ ಸೇವಕರ ಸೇವಕರನ್ನ ಕಳಿಸಿ ಮಾತಾಡ್ತಾನೆ ನಿಮ್ಮ ಜೊತೆಗೆ ಮಾತಾಡ್ತಾನ ದೇವರು ನೋಡಿ ಆಸನು ಯಹುದ್ಯದ ಅರಸನಾಗಿದ್ದ ರಾಜಾ ರಾಜತ ಆಸ ಕಲ್ ಲಾಸ್ಟ್ ವೀಕ್ ಮೇಲೆ ದೇ ಆತ ಆತನು ಅನನ್ಯ ನಂಬ ತನ್ನ ದರ್ಶಿಯನ್ನ ದೇವರು ತನ್ನ ಪ್ರವಾದಿಯನ್ನ ಕಳಿಸಿ ರಾಜನಿಗೆ ಎಚ್ಚರಿಸ್ತಾನೆ ನೀನು ಮಾಡಿದ್ದು ತಪ್ಪು ಏನಂತ ತೋರಿಸ್ತಾನೆ ಹೌದಾ ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವರು ಎಚ್ಚರಿಸ್ತಾನೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಆಚರಿಸ್ತಾನೆ ನಯ ಕರಾರ್ ಪ್ರಭು ಅಪ್ನೆ ಸೇವಕ್ಕೆ ದ್ವಾರ ತುಮೆ ಆಲೋಚನಾ ದೇತ ಕೊಡ್ತಾನ ಅವ್ರು ಮಾಡಿದಂತ ತಪ್ಪೇನಂತಂದ್ರೆ ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿದ್ದಾರೆ ಮೊದಲನೇದು ಜೀವ ಜಲದ ಬುಗ್ಗೆ ಆದ ನನ್ನನ್ನು ಬಿಟ್ಟಿದ್ದಾರೆ ಪರಮೇಶ್ವರ್ಕ್ಕೆ ಜೀವನಕ್ಕೆ ಜಲ್ ಜೋಹೆ ಜೀವಜಲದ ಬುಗ್ಗೆ ನನ್ನನ್ನು ಬಿಟ್ಟು ತಮಗೋಸ್ಕರ ನೀರು ಆ ನೀರು ನಿಲ್ಲದಂಥ ಜೀವಜಲದ ಜಲದ ಬುಗ್ಗೆ ಅಲ್ಲ ಅದಕ್ಕೆ ಎಸ್ ಸ್ವಾಮಿ ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಸಾತ್ವಾಧ್ಯಾಯ ಯೋಹನಕ ಸ್ವಾರ್ಥ ಮೇ ಪ್ರಭುನೇ ಎಷ್ಟು ಚೀಸ್ಕೋ ಹಮ್ ಸಭನೇ ಈ ಚೀಜ್ಕೋ ಪಡ ಹೇ ದುಬಾರ ಹಮ್ ಪಡೆಂಗೆ ಸಾತ್ವಾಧ್ಯಾಯ ಸೈತಿ ಸ್ವ ವಚನಮೆ ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಮೂರು ವಚನಗಳು ಹಬ್ಬದ ಮಹಾದೇವಸವಾದ ಕೆ ಜಿ ಬಿ ಇದೆಯಾ ಎಲ್ಲರ ಹತ್ರ ಇದು ಈ ಬೈಬಲ್ ಎಲ್ಲರಿಗೂ ಫ್ರೀಯಾಗಿ ಕೊಟ್ಟಿದ್ದೇನೆ ಮನೆಯಲ್ಲೆಲ್ಲ ಎಲ್ಲಿದೆಯಾ ಯಾರ ಹತ್ರ ಇದೆ ಒಳ್ಳೆಯದು ಉಚಿತವಾಗಿ ಇದನ್ನು ಕೊಟ್ಟಿದೆ ಸಭೆಯಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಜನ ಅದರ ಉಪಯೋಗಗಳನ್ನು ಪಡ್ಕೋತಾ ಇದ್ದಾರೆ ಒಂದು ನಿರೀಕ್ಷೆಯಲ್ಲಿ ನಾನು ಎಲ್ಲರಿಗೂ ಕೊಟ್ಟಿದ್ದೇನೆ ಅದನ್ನು ಎಷ್ಟು ಜನ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಗೊತ್ತಿಲ್ಲ ಮೂವತ್ತೇಳನೇ ವೆಚ್ಚನಿಂದ ನಾನು ಓದುವ ಜಾತ್ರೆ ಅಲ್ಲ ಹಬ್ಬದ ಆ ಮಹಾದಿನವಾದ ಜೋ ಬಿ ಎಸ್ ಐ ಬೈಬಲ್ ಉಸ್ಮೆ ಕರೆಕ್ಷನ್ ಹಿಂದೆ ಕೂಡ ನಾನು ಈ ವಿಷಯದಲ್ಲಿ ತಿಳಿಸಿದ್ದೇನೆ ಹಬ್ಬದ ಆ ಮಹಾದಿನದ ಕಡೆ ದಿನದಲ್ಲಿ ಏಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ನನ್ನ ಮೇಲೆ ನಂಬಿಕೆ ಇಡುವನಿಗೆ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಬರಹ ಅಂದರೆ ಶಾಸ್ತ್ರ ಧರ್ಮಶಾಸ್ತ್ರದಲ್ಲಿ ಮೋಶ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿವು ಎಂದು ಕೂಗಿ ಹೇಳಿದನು ಗ್ರಹಿಸ್ತಾ ಇದ್ದೀರಾ ಯಹೋವನು ಎರೆಮೆಯ ಮೂಲಕ ನಡೀತಾ ಇದ್ದಾನೆ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಜೀವ ಜಲದ ಬುಗ್ಗೆ ಯಹೋ ದೇವರನ್ನ ತಿರಸ್ಕಾರ ಮಾಡಿದ್ದಾರೆ ಇಲ್ಲಿ ಎ ಸ್ವಾಮಿ ಹೇಳ್ತಾ ಇದ್ದಾನೆ ನನ್ನ ನನ್ನನ್ನು ನಂಬುವುದರ ನಂಬುವ್ರ ಹೃದಯದೊಳನಿಂದ ಹೊಟ್ಟೆಯೊಳಗಿಂದ ಜೀವ ಜಲದ ನದಿಗಳು ಹೊಳೆಗಳು ಹರಿತವೆ ಅಂತ ಹೇಳ್ತಾನೆ ಆ ಮೇನ್ ಕ್ಯಾ ಹೇ ಕೋನೈ ಪವಿತ್ರ ಆತ್ಮ ಜೀವ ಜಲದ ಬುಗ್ಗೆ ಯಹೋ ದೇವರು ಇಸ್ರಾಯೇಲರು ತಿರಸ್ಕಾರ ಮಾಡಿದಂಥ ಜೀವ ಜಲದ ಬುಗ್ಗೆಯನ್ನು ತಿರಸ್ಕಾರ ಮಾಡಿ ನನ್ನ ವಿರುದ್ಧ ದ್ರೋಹ ಮಾಡಿದ್ದಾರೆ ಯಾವಾಗ ಆ ಜೀವದ ಯಹೋನ ಆತ್ಮ ಕ್ರಿಸ್ತನ ಆತ್ಮ ಪವಿತ್ರ ಆತ್ಮ ಮೋಹನ ದ ದೇವರ ದೇವರಾತ್ಮ ನಮ್ಮ ಒಳಗಡೆ ವಾಸ ಮಾಡ್ತದೆ ನಾವು ಏನು ಹೊಂದ್ಕೊಳ್ತೇವೆ ಅದನ್ನೇ ಹೇಳ್ತಾ ಇರೋದು ನಂಬುವುದರ ಮೂಲಕ ನಾವು ದೇವರ ಆತ್ಮನನ್ನು ಹೊಂದ್ಕೊಳ್ತೇವೆ ಹೌದಾ ಹೋದ ವಾರ ಕಲ್ತಂತ ವಚನದಲ್ಲಿ ಗೆಲಾತಿಯ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಪೌಲ ಗದರಿಸ್ತಾ ಇದ್ದಾನೆ ಹೀ ಇಸ್ ದ ಗೆಲಶಿಯನ್ಸ್ ಯು ಫುಲಿಶ್ ಗೆಲಶಿಯನ್ಸ್ ಹುಚ್ಚು ಗಲಾತಿಯರೇ ಗಲಾತಿಯ ಸಭೆಗೆ ಗದರಿಸ್ತಾ ಇದ್ದಾನೆ ನೀವು ಪವಿತ್ರ ಆತ್ಮನು ಹೊಂದಿದ್ದು ನಂಬಿಕೆಯಿಂದಲೋ ಅಥವಾ ಕ್ರಿಯೆಗಳಿಂದಲೋ ಅದನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ ದೇವರು ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯ ಮಾಡಿದ್ದು ನಂಬಿಕೆಯ ಮೂಲನೋ ಅಥವಾ ಕ್ರಿಯೆಗಳಿಂದಲೋ ನಮ್ಮ ಮಧ್ಯದಲ್ಲಿ ದೇವರು ಅದ್ಭುತ ಮಾಡ್ತಾ ಇದ್ದಾನ ಮಾಡ್ತಾ ಇದ್ದಾನ ಪರ್ವಕ್ಕೆ ನೋಡಿ ಯಾಪೇ ಪರ್ವಕ್ಕೆ हिंदी में है पर्व के अंतिम दिन जो मुख्य दिन है ये खड़ा होकर पुकार कर कहा यदि कोई प्यासा हो तो मेरे पास आए और पिए जो मुझ पर विश्वास करेगा जैसा पवित्र शास्त्र में आया है लिखा है उनके हृदय में से जीवन के जल की नदियां बह निकलेगी उसने यह वचन पवित्र आत्मा के विषय में कहा जिसे उस पर विश्वास करने वाले पाने पर थे पाया नहीं था पाने पर थे क्योंकि पवित्र आत्मा अब तक न उतरा था क्योंकि यीशु अब तक अपनी महिमा को नहीं न पहुंचा था आमेन केला बुर्गे बॉन्सर ಕೆಲವೊಬ್ಬರಿಗೆ ಅರ್ಥ ಆಗಲಿಲ್ಲ ಹಿಂದಿ ಬರ್ದೇ ಇದ್ದವ್ರಿಗ ಅರ್ಥ ಆಗಲಿಲ್ಲ ರಾಷ್ಟ್ರ ಭಾಷೆ ಅದು ಎಲ್ಲರಿಗೂ ಬರಬೇಕು ರಾಷ್ಟ್ರ ಭಾಷೆ ಹಿಂದಿ ಅಗರ್ ನೈ ಜಾನ್ ದೂಸರೆ ಗಾಂಮೇ ನೈ ಜಾ ಇಲ್ಲೇ ಕರ್ನಾಟಕದೊಳಗೆ ಹೊಳ್ಳೆ ಬಿದ್ದು ಇಲ್ಲೇ ಇರಬೇಕಾಗ್ತದೆ ಇಲ್ಲಿ ಕೂಡ ಕೆಲವೊಮ್ಮೆ ಕಷ್ಟ ಆಗ್ತದೆ ನಮಗೆ ಯಾಕೆಂದ್ರೆ ಉತ್ತರ ಭಾರತದ ಜನರು ಉತ್ತರ ಭಾರತಕ್ಕೆ ಲೋಕ ಅಗರ ಆಯ್ಗೆ ಹಿಂದಿ ಮೇ ಕರೆಂಗೆ ಹಮ್ ಬೋಲ್ ನೈಸಕ್ ಜನೀ ಭಿ ಭಾಷಾ ಹೇಸ್ಕೋ ಸ್ವೀಕಾರ ಕೊ ಯಾವ ಭಾಷೆಯನ್ನು ನಾವು ದ್ವೇಷ ಮಾಡಬಾರ್ದು ಎಷ್ಟು ಭಾಷೆ ಕಲಿತೇವೆ ಅಷ್ಟು ನಮ್ಗೆ ಒಳ್ಳೆಯದು ಹೌದಾ ಇಲ್ಲಿ ನಾವು ಓದ್ತಾ ಇರೋದು ಮೂವತ್ತೆಂಟನೇ ವಚನದಿಂದ ನಾನು ಸ್ವಾಮಿ ಹೇಳ್ತಾ ಇದ್ದೇನೆ ನನ್ನ ಮೇಲೆ ನಂಬಿಕೆ ಇಡುವನಿಗೆ ಬರವು ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಅವರ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ತು ಕೋನ್ ಹೇ ಜೀವನ್ ಕಿ ಜಲ್ ಕೋನ್ಹೈ परमेश्वर है यहो परमेश्वर वहां पर का ग्रंथ में तेरवा वचन में कह रहा है दूसरा इज़राइल की गलती क्या है क्योंकि इज़राइल लोग भूल गए जीवन की जल की नदी का जो सोर्स है पवित्र आत्मा को तुम भूल गए नोड़ी देवर अनेक रीतिया मतड ना हड़क धर्मशास्त्र गुप्त निधि ना उड़क बेको गुप्त निधि की माफी किस किताब को हमको ढूंढना है सिर्फ संडे का दिन नहीं देवर एनिधान इट इज नॉट ओनली ऑन संडेज परमेश्वर का ज्ञान प्राप्त करने के लिए तुम्हें क्या करना है परमेश्वर का ज्ञान प्राप्त करने के लिए तुम्हें क्या करना है ಸಮಯವನ್ನು ವ್ಯರ್ಥ ಮಾಡಬೇಡ ಪೌಲ ಹೇಳ್ತಾ ಇದ್ದಾನೆ ಸಮಯವು ಅತಿ ಅಮೂಲ್ಯವಾದದಂತ ತಿಳ್ಕೊಂಡು ಅದನ್ನು ವ್ಯರ್ಥ ಮಾಡದೆ ಅದನ್ನು ಸರಿಯಾಗಿ ಬಳಸ್ಕೊಳ್ರಿ ಪ್ರಭು ಅನೇಕ ಖರೀಬ್ ಖರೀಬ್ ಪರಮೇಶ್ವರ್ ಕಿ ಲೋಕಿಯ ಲೋಕೋಕೆ ಐಸಾ ನೀ ಕ್ರೈಸ್ತರನ್ನು ಗಮನಿಸ್ರಿ ದೇ ಆರ್ ಆಲ್ ಫೈನ್ आराम आगे हाई आगे ऐसा लगता है उनको देखने से और हजार साल प्रभु नहीं आता है परमेश्वर का वचन कहता है कि हमको ध्यान देना है लक्ष्य को ना जीवस बेकार है नम आत्मिक जीवन ना नो नोड़को नो बेकु किस तरह से जी रहे हैं हम लोग ಜೀವನ ಕಾ ಕೋ ಜೀವನ ಜೀವ ಜೀವ ಜಲದ ಬುಗ್ಗೆಯನ್ನು ನಾವು ಕೂಡ ತಿರಸ್ಕಾರ ಮಾಡಿದ್ದೇವೆ ನಿರ್ಲಕ್ಷ್ಯ ಮಾಡಿದ್ದೇವೆ ಸೇರ್ಫ್ ಯರ್ಮಿಯಾಕಿ ಸಮಯ ಪೋಗೋಕೆ ನೀ ಆಜ್ ಕಿ ಬಿ ದಶಾ ಇವತ್ತಿನ ಕೂಡ ಆ ದಶೆ ಇವತ್ತಿನ ಆ ಸಮಯದಲ್ಲಿ ಮಾತ್ರ ಅಲ್ಲ ದೇವರು ಹೇಳ್ತಾ ಇಸ್ರೇಲ್ ಇಸ್ರೈಲ್ ಲಗೋಕಿ ಗಲ್ತಿ ದೋ ಗಲ್ತಿ ಜೀವ ಜಲದ ಬುಗ್ಗೆಯನ್ನ ತಿರಸ್ಕಾರ ಮಾಡಿದ್ದಾರೆ ಜೀವನ್ ಕಿ ಜೀವನ ಜಲದ ಬುಗ್ಗೆಯನ್ನು ಅವರು ತಿರಸ್ಕಾರ ಮಾಡಿದ್ದಾರೆ ನಿರ್ಲಕ್ಷಿಸಿದ್ದಾರೆ ಕರ್ತನನ್ನು ನಿರ್ಲಕ್ಷಿಸೋದು ಮತ್ತೆ ಎರಡನೇ ಬಾರಿ ಅಗೇನ್ ಸೇಮ್ ಟೈಮ್ ನೋಡಿ ಯಹುದೇವ್ಕೂ ಮಾಲು ಮೋಹನ ಚಾಯಿತಾ ಜಬಿ ಪ್ರಭುನೇ ಹೆಚ್ಚಿಲ್ಲ ಏನ ಯೇಸು ಸ್ವಾಮಿ ಇದನ್ನ ಕೂಗಾಡಿದಾಗ ಅವ್ರು ಗೊತ್ತಾಗಿತ್ತ ಹಳೆ ಬಡಂಬಡಿಕೆ ಗೊತ್ತಿತ್ತ ಜೀವನ ಜಲ ಜೀವ ಜಲದ ಬುಗ್ಗೆ ಯಾರಂತ ದೇವ್ರು ತಿಳಿಸಿದ್ದ ಏರ್ಮೆಯನ್ನ ಮೂಲಕ ನಾನು ಜೆ ಬಿ ಓದ್ತಾ ಇದ್ದೇನೆ ಲೇಟ್ ಆಗಿ ಕೆಲವೊಬ್ರು ಬಂದಿದ್ದಾರೆ ಹೊರಗೆ ಹೋದವರು ನನ್ನ ಮೇಲೆ ನಂಬಿಕೆ ಇಡುವವನಿಗೆ ಬರಹವು ಹೇಳಿದ ಪ್ರಕಾರ ಅವನ ಶಾಸ್ತ್ರವು ಹೇಳಿದ ಪ್ರಕಾರ ಅವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಮತ್ಲಬ್ ಏನಾದರೂ ಅರ್ಥ ಸೈತನ ಮಲಗಿಸ್ತಾನೆ ಎಚ್ಚರಿಕೆ ದೇ ರೀ ಜಿಸ್ಕು ನೀಂದ ರೇ ಕಡೆ ಹೋಜಾವು ಕುಚನೇ ಹೋತ ಯಾರಿಗೆ ನಿದ್ರೆ ಬರ್ತಾ ಇದೆ ಅದ್ನಲ್ಲಿ ಲಾಸ್ಟಿಗೆ ಹೋಗ್ಬೇಕಾರೆ ಅದ್ನಿಲ್ಲ ಆದರೆ ಆತನು ತನ್ನಲ್ಲಿ ವಿಶ್ವಾಸ ಬಿಡುವವರು ಹೊಂದಲ್ಲಿರುವ ಆತ್ಮನನ್ನು ಕುರಿತು ಇದನ್ನು ಹೇಳಿದನು ಯೇ ಸ್ವಾಮಿ ಹೇಳಿದ್ದೇನು ನಾವು ಬಿಟ್ಟು ಓದಬೇಕು ನಮಗೂ ಕೂಡ ಪ್ರಯಾಸ ಉಂಟು ಹಮಗೂ ಬಿ ಪ್ರಯಾಸಕರ ಏನ ದೇವ್ರ ವಾಕ್ಯಗಳನ್ನು ದೇವರು ನಮಗೋಸ್ಕರ ವಿಶೇಷವಾದದ್ದನ್ನ ಇಡ್ತಾನೆ ಯಾರು ದಾಹದಿಂದ ಹುಡುಕ್ತಾರೆ ಪ್ರಭುಕೂ ಸಂಪೂರ್ಣ ರೀತಿ ಜಾನಿ ಕೇಳಿ ತುಮಿ ಕಿಸ್ಕಿ ಹೇ ಯೇಸು ಸ್ವಾಮಿಯನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಏನು ಅವಶ್ಯಕತೆ ಇದೆ ಉಸಿಕೆ ಬಾರಿಮೇ ಪ್ರಭು ಯಾಪೆ ಕೇರಳ जो विश्वास के द्वारा हम प्राप्त करने में थे उस पवित्र आत्मा के बारे में प्रभु कह रहा था तब तक जब तक प्रभु जाएगा नहीं प्रभु ने कहा था ना अपने शिष्यों से कहा था जब तक मैं नहीं जाऊंगा नानो हर टू हो गई दरे आज सा है करो दुला हो गोदू निम्गे के हितकर दे ನಿಮ್ಮ ಒಳ್ಳೆಯದಕ್ಕೆ ನಾನು ಹೋಗೋದು ನಿಮಗೆ ಹಿತಕರವಾದದ್ದು ನಾನು ಹೋಗದೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ಅಂತ ಹೇಳಿದ್ದ ಆ ಸಹಾಯಕನು ಯಾರೆಂದರೆ ಸತ್ಯದಾತ್ಮನೇ ಸತ್ಯದಾತ್ಮನೇ ನಾವು ಗ್ರಹಿಸಿಕೊಳ್ಬೇಕು ಕ್ಯಾ ಹೋಗ್ತಾ ಇ ಜ ಪವಿತ್ರ ಆತ್ಮ ಪ್ರಾಪ್ತಕರಣಕ್ಕೆ ಬಾದ ಕಿಸ್ಕು ಪ್ರಾಪ್ತಿಯಾ ಅಮ್ಮನೆ ಕಿಸ್ಕು ಪ್ರಾಪ್ತ ಕಿಯಾ ಅಮ್ಮನೆ ಎರ್ಮೇಕೆ ಗ್ರಂಥ ಜೋ ಮೇಜೋ ವಚನಮ್ಮನೆ ಪಡ ಎಸ್ ವಚನಕ್ಕೆ ಅನುಸಾರ ನೋಡಿ ಎಲ್ಲರೂ ಮತ್ತೊಮ್ಮೆ ಓದ್ರಿ ಯಾರು ಲೇಟ್ ಬಂದರೂ ಅದು ಅವರೂ ಓದ್ಕೊಳ್ರಿ ಎರ್ಮೇನ ಗ್ರಂಥ ಎರಮೇನ ಗ್ರಂಥ ಏಷ್ಯಾ ಏಷಾದಮೇಲೆ ಎರಮೇ ಬಂತದ ಎರಡನೇ ದಯ ಹದಿಮೂರನೇ ವಚನ ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿದ್ದಾರೆ ಯಹೋ ದೇವರು ಎರುಮೆಯ ಮೂಲಕ ಮಾತಾಡ್ತಾ ಇದ್ದಾನೆ ಎಲ್ಲರೂ ಕೇಳ್ತಾ ಇದ್ದೀರಾ ಎಲ್ಲರೂ ಕೇಳ್ತಾ ಇದ್ದೀರಾ ಮಲಗಲಿಲ್ಲಲ್ಲ ಪಕ್ಕ ಎಸ್ ಅನ್ರಿ ಗಮ್ ನಾವು ಎಚ್ಚರವಾಗಿದ್ದೇವೆ ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿದ್ದಾರೆ ಜೀವ ಜಲದ ಬುಗ್ಗೆ ನನ್ನನ್ನು ಬಿಟ್ಟಿದ್ದಾರೆ ಯಾರನ್ನು ಬಿಟ್ಟಿದ್ದಾರೆ ಯಹೋ ದೇವರನ್ನು ಯಹೋ ದೇವರು ಪವಿತ್ರಾತ್ಮನೇ ಆ ಕರ್ತನು ದೇವರಾತ್ಮನು ದೇವರಾತ್ಮ ಯಾರಲ್ಲಿದ್ದಾನೆ ಅವನಲ್ಲಿ ಬಿಡುಗಡೆ ಉಂಟು ಸ್ವತಂತ್ರತೆ ಉಂಟು ಜಹಾಪೇ ಪವಿತ್ರ ಆತ್ಮ ಹೇ ವಹಾಪೇ ಚುಟ್ಕಾರ ಹೇ ನೋಡಿ ಯಹೋ ದೇವರನ್ನ ಪವಿತ್ರ ಆತ್ಮ ಏನು ಜೀವ ಜಲದ ಬುಗ್ಗೆ ಹೊಂದ್ಕೊಂಡಂಗೆ ಯೇಸು ಸ್ವಾಮಿ ಅದನ್ನು ಬಿಡಿಸಿ ಹೇಳ್ತಾ ಇದ್ದಾನೆ ಎರಮೇನ ಗ್ರಂಥ ಎರಮೇನದಲ್ಲಿ ಯೋ ಮಾತಾಡಿದ್ದೇನೆ ಯೇಸು ಸ್ವಾಮಿ ಬಿಡಿಸಿ ಹೇಳ್ತಾ ಇದ್ದಾನೆ ಜಬ್ಬಮ ಪವಿತ್ರ ಆತ್ಮ ಪ್ರಾಪ್ತ ಕರ್ತೆ ಹಮಾರೇ ಹೃದಯ ಕ್ಯಾ ನಿಕ ಪೇ ಹೃದಯ ಕ್ಯಾ ಕಿ ಜಲ್ ಕಿ ನದಿಯಾ ಬೇತಿ ನದಿ ಕಾ ನದಿಯಾಕ ಹೊಳೆಗಳು ಹೊಳೆಗಳು ಅಲ್ರಿ ಜೀವ ಜಲದ ಹೊಳೆಗಳು ನಮ್ಮಿಂದ ಹರಿತವೆ ತು ಕೋಣಾಗ ಅಂದರ್ ಯಹೋವಾ ಪರಮೇಶ್ವರ ಆಗಯ ಇಸ್ ಬ್ರಹ್ಮಾಂಡಕ್ಕೂ ಸೃಜನ್ ಈ ಈ ಭೂಲೋಕವನ್ನು ಸೃಷ್ಟಿಸಿದಂತಹ ಪವಿತ್ರ ಆತ್ಮನೇ ಯಹೋ ದೇವರೇ ನಿಮ್ಮ ಒಳಗಡೆ ಬಂದಾಗ ಏನಾಗ್ತದ್ರಿ ಏನಾಗ್ತದ ಕ್ಯಾ ಹೋಗ್ತಾ ಇತಮರ ಜೀವನ್ಮೆ बता दो मुझे या वो नदिया क्या करती है किधर बहती है भाई ये दो आज सीखेंगे हम प्रभु सिखा रहे हैं ना पवित्र आत्मा सिखा रहा है हमको आल हरिता है क्या सौभाग्य है याक गणने के तेदको आतन दृष्टिय ना धूलिया देवे इंता इतनी बड़ी आश्वासन की सृष्टि का सृजनार आत्मा बनकर हमारे अंदर बसना चाहता है जब वो बसता है तो जीवन जल की नदियां बहती है आतन के निरड़ के आगू ಎಂಥ ಕೃಪೆಯನ್ನು ನಾವು ತಿರಸ್ಕಾರ ಮಾಡ್ತಾ ಇದ್ದೇವೆ ಎಂಥ ದೇವರ ಕೃಪೆಯನ್ನು ನಾವು ನಿರ್ಲಕ್ಷಿಸ್ತಾ ಇದ್ದೇವೆ ಚಿತನ ಹಮ್ ನಿರ್ಲಕ್ಷಕರ್ರೆ ಬೇಕು ಕ್ಯಾ ಹೋತಾ ಜೀವ ಜಲದ ನದಿಗಳು ಹರಿದಾಗ ಏನಾಗ್ತದೆ ಯಹೋನ ಯಹೋನ ಸಾಮರ್ಥ್ಯ ನಮ್ಮಿಂದ ಹರಿದಾಗ ಜೀವ ಜಲದ ಬುಗ್ಗೆ ನಮ್ಮಲ್ಲಿ ದೇವರು ಇಟ್ಟಾನೆ ಆ ಜೀವ ಜಲದ ಬುಗ್ಗೆ ನಮ್ಮಿಂದ ಹೊಳೆಗಳು ಹರಿತವೆ ಇಲ್ಲಿ ಎರ್ಮೆಯ ಗ್ರಂಥದಲ್ಲಿ ಏನು ಹೇಳ್ತಾ ಇದ್ದಾನೆ ಅವರು ಮಾಡಿದ ಎರಡು ತಪ್ಪುಗಳು ಈ ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿದ್ದಾರೆ ಮೈ ಪೀಪಲ್ ಹ್ಯಾವ್ ಕಮಿಟೆಡ್ ಟು ಈವಿಲ್ಸ್ ದೇ ಹವ್ ಫೋರ್ ಸೆಕೆಂಡ್ ಬೀಂಗ್ ದ ಫೌಂಟೇನ್ ಆಫ್ ಲಿವಿಂಗ್ ವಾಟರ್ ಆಜ್ ಬಿ ಹಮ್ ನಿರ್ಲಕ್ಷ್ಯಕರ್ರೆ ಹೊಸ ಒಡಂಬಡಿಕೆ ಜನರು ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಗ್ರಹಿಸ್ತಾ ಇದ್ದೀರಾ ಗ್ರಹಿಸ್ತಾ ಇದ್ದೀರಾ ಯಾವಾಗ ಆ ಜೀವ ಜಲದ ಬುಗ್ಗೆ ನಿಮ್ಮ ಒಳಗಡೆ ಬರ್ತದೆ ಸೈತಾನ ಎಷ್ಟು ದೂರ ಇರ್ತಾನೆ ಆ ಹೊಳೆಯಾಗ ಸೈತಾನ ಹರ್ಕೊಂಡು ಹೋಗ್ಬಿಡ್ತಾನೆ ಸೈತಾನ್ ರುಕು ನೈಸಕ್ತಾಯ ಗ್ರಹಿಸ್ತಾ ಇದ್ದೀರಾ ಸೈತಾನನು ನಿಲ್ಲುವುದಲ್ಲ ಆ ಜೀವ ಆ ಬುಗ್ಗೆಯ ಮುಂದೆ ನಿಲ್ಲಕ್ಕಾಗೋದಿಲ್ಲ ಅವನಿಗೆ ಅದಕ್ಕೆ ದೇವರು ವಚನ ಹೇಳ್ತದೆ ದೇವರಿಂದ ನೀವು ಹೊಸದಾಗಿ ಹುಟ್ಟದೇ ಇದ್ದರೆ ಪರಲೋಕ ರಾಜ್ಯ ಸೇರುವುದೇ ಇಲ್ಲ ಯಾವಾಗ ನಾವು ದೇವರ ವಾಕ್ಯಗಳನ್ನು ಕೈಗೊಂಡು ನಡಿತೇವೆ ಆ ಜೀವ ಜಲದ ಬುಗ್ಗೆ ಎಂಬ ಈ ಹೋವನು ನಮ್ಮ ಒಳಗಡೆ ವಾಸ ಮಾಡ್ತಾನೆ ಆಗ ನಮ್ಮ ಹೃದಯದಿಂದ ಜೀವ ಜಲದ ಹೊಳೆಗಳು ನಮ್ಮಿಂದ ಹರಿದಾಗ ಏನಾಗ್ತದೆ ಏನ್ ಹರಿತಾ ಇದ್ದೇವೆ ಇವತ್ತಿನ ದಿವಸ ಏನ್ ಹರಿತಾ ಇದ್ದಾವೆ ಜೀವ ಜಲದ ಬುಗ್ಗೆ ಹರಿತಾ ಇದೆಯಾ ಜೀವ ಜಲದ ಬುಗ್ಗೆ ನಮ್ಮಿಂದ ಹರಿತಾ ಇದೆಯಾ ಮಾತಾಡ್ರಿ ಮೂಕರು ಕೂಡ ಕುಂತೇನೆ ನಾನು ದಯವಿಟ್ಟು ಕೈ ಮುಗಿತೇನೆ ಎಸ್ ನೋ ಏನಾದ್ರೂ ಮಾತಾಡ್ರಿ ನೀವು ಇದ್ದೀರಿ ನೀವು ಗ್ರಹಿಸ್ತಾ ಇದ್ದೀರಿ ನೀವು ಕೇಳ್ತಾ ಇದ್ದೀರಿ ಅಂತ ನಂಗೆ ಗೊತ್ತಾಗ್ತದೆ या हम सीख रहे हैं आज के दिन कुछ प्राप्त करके जाएंगे युवत तो ये तो देवरिंद पड़कों हुआ होराड़वा के होराड़ा विषय दो ना थड़ी सैतान हम हमको रुकावट डालता है ताकि हम पवित्र आत्मा को प्राप्त ना करें लड़ाई करता है ये सभा के खिलाफ सभा के लोगों के खिलाफ लड़ता है तुम वचन पढ़ते समय ದೋ ದೋ ಅಕ್ಷರ ದಿಕ್ ಅರೆ ಯಾರ ಬೈಬಲ್ ದೋ ಕೋನ್ಸಾ ಅಕ್ಷರ ಪಡೋಗೆ ಲಗೋಕೋ ಅನುಭವ ಕ್ಯಾ ಎರಡೆರಡು ಅಕ್ಷರ ಕಾಣ್ತಾ ಎಷ್ಟು ಜನಕ್ಕೆ ತೋರಿಸ್ರಿ ಕೈ ಅನುಭವ ಮಾಡಿದ್ರೆ ಇವತ್ತು ಹೇಳ್ತಾ ಇಲ್ಲ ನಾನು ಹಿಂದೇನೋ ಅನುಭವ ಮಾಡಿರ್ಬೋದು ಆಜ್ ಭೀ ಯಾ ಕಲ್ ಭಿ ಹೋಗ್ತಾ ಎಷ್ಟು ಜನ ಅನುಭವ ಮಾಡಿದ್ರೆ ಅನ್ನ ಕಾಡ್ತಾನ ಬಹಳ ಕಾಡ್ತಾನ ಅಕ್ಷರನೇ ಕಾಣಬಾರ್ದು ನೀವು ಹೋಗಿ ಚಸ್ಮಾ ಹಾಕೊಂಡು ಬರ್ತೀರಿ ಮತ್ ನೋಡಿದ್ರೆ ನಾಲ್ಕು ಹಾಡು ಆಗತ್ತೀ ಚಾ ಹಾಕೊಂಡು ನಿಮ್ಗೆ ಲಾಭ ಆಗ್ತಾ ಇಲ್ಲ ನನಗೆ ಕೆಲವೊಂದು ಶಕ್ತಿಗಳು ಉಂಟು ಆತನು ಅಭಿಷಿಕ್ತ ಕೆರುಬಿಯಾಗಿದ್ದ ಆತನು ಅಭಿಷಿಕ್ತ ಕೆರುಬಿಯಾಗಿದ್ದ ದೇವದೂತನಾಗಿದ್ದ ಸೈತಾನ ಎಷ್ಟು ಜನ ಗೊತ್ತಿಲ್ಲ ಎಷ್ಟು ಕ್ರೈಸ್ತರಿಗೆ ಗೊತ್ತಿಲ್ಲ ಬರ್ರಿ ಅಂತಂದ್ರೆ ಹೋಗ್ತೇವೆ ಹಾಡು ಹಾಡ್ತೇವೆ ಕೆಲವೊಬ್ಬರಿಗೆ ಕಾಂಗೋ ಬಾರಿಸೋದು ಇನ್ನೊಂದು ಬರ ತಬಲಾ ಹೊಡಿಯೋದು ಇಂಟ್ರೆಸ್ಟ್ ಭಜನೆ ಹೊಡೆದಂಗ ನಾವು ಗೆಜ್ಜೆ ಹೊಡಿತೇವೆ ನಾವು ನಮಗೆ ಮುಖ್ಯವಾದದ್ದು ಕ್ಯಾ ಸಬ್ಸೆ ಬಡಿಯ ಕ್ಯಾ ಹೇ ಬ್ರದರ್ ಸಿಸ್ಟರ್ಸ್ ಹೇಳ್ರಿ ಮಾತಾಡ್ರಿ ದಯವಿಟ್ಟು ಮಾತಾಡ್ರಿ ಇವತ್ತು ಆಜ್ ಬಾತ್ ಕರೋ ಖುಲ್ಕೆ ಬಾತ್ ಕರೋ ಹಮ್ ಸೀಕ್ರೆ ಹಮ್ಲೋಗ ಕುಚ್ ಪ್ರಾಪ್ತ ಪ್ರಾರ್ಥಿಸಿದೆವು ನಾವು ಆ ವಿಷ್ಯದಲ್ಲಿ ಪ್ರತಿ ಶನಿವಾರ ಇಲ್ಲಿ ಬಂದ್ಬಿಟ್ಟು ಎರಡು ಗಂಟೆ ಬರೀ ವರ್ಸಾಕ ಹೋಗ್ಕಿತ್ರಿ ನಿನ್ನೆ ನಾವು ಏಳು ಗಂಟೆಗೆ ಇಲ್ಲಿದ್ದೇವೆ ಬರದಾರಲ್ಲ ಆರು ಮುಕ್ಕಾಲಿಗೆ ಇಲ್ಲಿದ್ದಾವೆ ಏಳು ಗಂಟೆಗೆ ಇಲ್ಲಿದ್ದೇವೆ ಹಮ್ ಗಾಯಕಿತ್ ನಾ ಗ್ಯಾರ ಬಜೆ ಪೌಣೆ ಗ್ಯಾರ ಏನು ಮಾಡಿದ್ವಿ ಇಲ್ಲಿ ಎಲ್ಲಾರು ಕೇಳ್ತಾರೆ ನಮ್ಗೆ ಏನು ಮಾಡ್ತೀರಿ ಇಲ್ಲಿ ಇಷ್ಟು ಹೊತ್ತು मोर बारी ओरसते हुए मोर बारी ओरसते हुए तीन बार हम लोग साफ करते थर्ड टाइम हम सैनिटाइजर भी डालते हैं मतलब फ्लोर क्लीनर ताकि परमेश्वर की प्रसन्नता यहां पे आती है फ्लोर क्लीनर के की वजह से नहीं तो हमारे मन में जो साफ सुथरा रखना क्योंकि परमेश्वर आता है इस सभा में आता है आतने के सम्मान है इट इज इट इज इट इज अ ग्लोरी टू हिम होते प्रार्थीसुक्त देवरे दिवस स्पेशल आगे देव जनर न अभिषेकिस नोड़ी अगर हम ये जीवन जल प्राप्त नहीं करें क्या होगा हमारा आग? जो विश्वास के करते हैं वो उसको प्राप्त नहीं करते क्या हमारे जीवन में हमारे पेट से हमारे हृदय से जीवन का जल की नदियां बह रही है या नहीं बह रही क्या संकेत है यावा का ಗೊತ್ತಾಗ್ತದ ನಿಮಗೆ ನನ್ನ ಹೃದಯದಿಂದ ಜೀವನದಿಗಳು ಹೊಳೆಗಳು ಹರಿತಾ ಇದ್ದವೆ ಅಂತ ಯಾವಾಗ ಗೊತ್ತಾಗುತ್ತದೆ बात करो प्लीज ಮಾತಾಡಿರವಾ ಏನು दंडನೆ ಇಲ್ಲಿ ನಿಮಗೆ ಶಿಕ್ಷೆ ಆಗುತ್ತಲ್ಲ ತಪ್ಪಿರಲಿ ಸುಳ್ಳಿರಲಿ ಕ್ಯಾ ಕರ್ನಾಯಂ ಕೋ کیسے پتہ کرتا ہے کیسے پتہ چلے گا ਤੁमको कि तुमने पवित्र आत्मा को प्राप्त किया और तुम्हारे हृदय से कुछ बाहर निकल रहा है वो भी नदी बोल रहा है बह रही है तुम्हारे अंदर से तो कलताेव ना कलितेवा ऐन क्या करना है हमको बताओ यार हेती तेरे कोई भी ऐन मतपा स्कूल कॉलेज टीचर के साथ प्रोफेसर के साथ बातें करते कि नहीं प्रश्न का उत्तर देते कि नहीं बात करो ಅಪೋಸ್ತಲ್ ಪೌಲ್ ಕೇರ ಪವಿತ್ರ ಆತ್ಮನನ್ನ ದುಃಖಿಸಬೇಡ ಪವಿತ್ರ ಆತ್ಮನನ್ನ ನಂದಿಸಬೇಡ ಡೋಂಟ್ ದೋಲಿ ಸ್ಪಿಟ್ ಪವಿತ್ರ ಆತ್ಮ ಕೋ ದುಖಿತ್ ನೋ ಕೈಸೆ ದುಃಖಿತ್ಮ ಬಾರ್ ರಕ್ಕರ್ ಆ ಜೀವ ಜಲದ ಬುಗ್ಗಿಯನ್ನು ಹೊರಗಡೆ ಇಟ್ಟು ಹೌದು ಅಲ್ರಿ ದುಃಖಿಸ್ಬೇಕಾ ಅನ್ಕೋ ದುಃಖರನ್ನ ಗೋಳಾಡ್ಬೇಕಾ ಎಷ್ಟು ವರ್ಷ ನಾವು ಸಭೆಗೆ ಬರ್ತಾ ಇದ್ದೇವೆ ದೇವರೇ ನಿನ್ನನ್ನು ಹೊರಗಿಟ್ಟಿದ್ದೇವಲ್ಲ ಪವಿತ್ರಾತ್ಮನೇ ಯೇಸು ಸ್ವಾಮಿ ಪವಿತ್ರ ಆತ್ಮನ ರೂಪದಲ್ಲಿ ನಮ್ಮ ಒಳಗಡೆ ವಾಸ ಮಾಡ್ತಾನೆ ವೆನ್ ಹೀ ಕಮ್ಸ್ ಇನ್ ಇನ್ ಸೈಡ್ ದ ಡೆವಿಲ್ ಗೋಸ್ ಔಟ್ ಆಫ್ ಅವರ್ ಲೈಫ್ ನಮ್ಮ ಜೀವನದನ್ನೇ सही था ना बिट होता ना न कभी तुम नहीं बोलोगे कि मेरे यहां पे सर दर्द हो रहा है मुझे छाती में दर्द हो रही है जब पवित्र आत्मा तुम प्राप्त करोगे तुम कभी ना मुझे पेट में दर्द हो रहा है न घंट नो बंदे थे हु परमेश्वर अंदर है तो सैतान की क्या जरूरत है अंदर आने की और वचन कहता है कि पहला युवा पांचवा अध्याय में अठार वचन में हमने पढ़ा है कोई एक मराठी में पढ़िएगा पहला योहाना पांचवा अध्यय अठार वचन में क्या लिखा है जो को देवा पास जन्म जन्मला आहे तो करीत नहीं खेलता है देने ये देने योना हम सबको मालूम है जो देवा जन्मला तो पाप करू शक नहीं हमला आगे बड़ी जो देवा जन्मला तो क्रिस्त त्याला सुरक्षित ठेवतो थे। कुठं है क्रिस्त अंदर राही कर अमकू सुरक्षित राहत आहे हाडदेवला याव हाड थी ढाल बनकर ढाल बनकर तुमारी रक्षा करताय गटी निर् हाड रे देवर महिमे आता एल कुठ हाडवा स्तूती आराधना करता हूँ मैं तुझ से ये प्रार्थना हो तेरी स्तुति और आराधना करता हूँ मैं तुझसे ये प्रार्थना से तेरी इस तरह को भर। जो भी तू चाहे तू यहां पे कर हाले हाल लूया हाल ढाल भर कर तुम्हें बचाता है नस तेरी ते दिल दिखाता है ढाल बन कर मेरी मुझे बचाता है ये नजर आता ढालन तुम रेन निम्हे गुराणी आगे गुराणी आगे निम्न कापाड़ते जब हम तकलीफ में है प्रभु हमारे सामने आकर ढाल बन जाता है आर यू अंडरस्टैंडिंग नम ढाल बनकर हमको बचाता है दैट इज द मीनिंग हम गाते तो है नहीं समझते थैंक यू बेटा ये बताना चाहता था मैं हम गाते कितना सुंदर गाना है लेकिन उसको ग्रहण करो नीव हाड़वागा ಪವಿತ್ರ ಆತ್ಮನಿಗೆ ಅನಿವಾರ್ಯ ಆಗಬೇಕು ಇಷ್ಟು ಮನಸ್ಸು ಬಿಚ್ಚು ಹಾಡ್ತಾ ಇದ್ದಾರಲ್ಲ ನಾನು ಕೆಳಗೆ ಹೋಗಲೇಬೇಕು ಈ ಸಭಾಮೆ ಮುಜೆ ಬರ್ನಾಯ ಹೌದಾ ಎಂಥ ಸುಂದರವಾದ ಹಾಡುಗಳನ್ನು ದೇವರು ಕೊಟ್ಟಿದ್ದಾನೆ ನಮಗೆ ಅದರ ಅರ್ಥಪೂರ್ಣವಾದದ್ದು ದೇವರು ನಮಗೆ ಗುರಾಣಿಯಾಗಿ ನಮ್ಮನ್ನು ಕಾಪಾಡ್ತಾನೆ ನಮ್ಮ ಕಷ್ಟದಲ್ಲಿ ಇದು ನಾವು ಎಷ್ಟೋ ಬಾರಿ ಅನುಭವಿಸಿದೆ ಕಿತಿ ನಿವಾರಾಯಿಸವ್ವಾಯ್ ಹಮ್ಲೋಗನೇ ಚಿಂತಾಮೆ ಜಾರೆ ना चिंत होता देव लॉरी बरता है किसी ने खींच लिया किसी ने खींच लिया लॉरी पास हो गया हम घबरा गए अरे यार मैं तो मर जा मुझे मर जाना चाहिए था किसने खींचा मुझे यार ये सच है ना जो हम गाते हैं ना ये सच है ढाल बनकर हमें बचाता है प्रभु ढाल बनकर हमके हमको बचाता है हमारे सामने आता है अपने पर लेता है जो भी कष्ट जो आता है और इस तरह से प्रभु हमें बचाता है हर दिन हर रात्र हर दिन और रात्र हमको बचाता है यो जना अल कितने लोग नहीं उठते सुबह उठते प्राण पक्षी हर होटिदे लेकिन प्रभु रात और दिन हगलू रात्रि तूकड़सदे नद्रस नमन खाय खमे खायुंत नम देवरूम ತುಂಬಾ ಒಳ್ಳೆಯವನು ಆತನು ಒಳಗೆ ಬರ್ಲಿಕ್ಕೆ ಆಸೆ ಪಡ್ತಾ ಇದ್ದಾನೆ ಹೊರಗಲ್ಲ ಒಳಗ್ ತಗೋ ನನಗೆ ಮಗಳ ಮಗನೇ ನನಗೆ ಒಳಗೆ ತಗೋ ಯಾಕೆ ಮಾಡ್ತೀನಿ ನಿನ್ಗೆ ನಿನ್ನ ಲಾಭಕ್ಕೆ ನಾನು ಒಳಗೆ ಬಂದ್ರ ಏನಾಗ್ತದ ನೀನು ಏನು ಪ್ರಾರ್ಥನೆ ಮಾಡಿದ್ರು ಉತ್ತರ ಸಿಕ್ತದ ನಾನು ಒಳಗಡೆ ಬಂದಾಗ ಕ್ಯೂ ಕಿತ್ತೇರ್ ಸಾತ್ ಮೈ ಹೂ ಬೈ ನನ್ನ ಆತ್ಮ ಮತ್ತು ನಿನ್ನ ಆತ್ಮ ಒಂದಾದಾಗ కర్తన సంసర్గ దెలె ఇరువనో ఆ తనొండిగే వందే ఆత్మ అవుతద జో వచన కే సాత హై తో ప్రభు కేత కీ మేరీ ఆత్మ ఔర్ తేరీ ఆత్మ ఏక్ హో జాతే జుడ్ జాతే మేరీ సోచ్ ఔర్ తుమారి సోచ్ ఏక్ హో జాతీ హై ఔర్ హమారా మార్గదర్శక్ యెహోవా పరమేశవర్ దేవరాత్మనింద నడసల్పట్టొరే దేవరమకలెందో వచన ఇదే జో एज मनी एज लेड बाय द स्पिरिट ऑफ गॉड दे आर द चिल्ड्रन ऑफ गॉड जो परमेश्वर की आत्मा के द्वारा चलाए चलता है वो ही परमेश्वर का बच्चा है वो ही परमेश्वर का बेटा या बेटी है किसको नहीं चाहिए डोंट ये रीति जुस बैठ रहे बी एक्टिव ये सिर्फ विश्वास के द्वारा तुम्हें मिलता है तुम्हें कुछ कसरत करने की जरूरत नहीं ಗಲಾತಿಯ ಲೋಕ ಸಿಕ್ಕೀ ತುಮಸ ಸಿಖನಾ ಚಾತಾ ಜಾನ ಚಾತೀ ತುಮನ ಪವಿತ್ರ ಆತ್ಮ ಪ್ರಾಪ್ತ ಕೈ ವಿಶ್ವಾಸಕ್ಕೆ ಸಾಥ್ ಯಾ ದೂಸರ ಕುಮನೆ ಕಾರ್ಯ ಕ್ಯಾಂದ ಅಥವಾ ನಂಬಿಕೆಯಿಂದಲಾ ನೀವು ಪವಿತ್ರ ಹೊಂದಿಕೊಂಡಿದ್ದು ನಮ್ಮ ಮಧ್ಯದಲ್ಲಿ ದೇವರು ಅದ್ಭುತ ಮಾಡಿದ್ದು ನಂಬಿಕೆಯಿಂದಲೋ ನಂಬಿಕೆಯಿಂದ ನೀವು ನಂಬಿಕೆಯಿಂದ ಬಂದಾಗ ನಿಮಗೆ ಗುಣ ಆಗ್ತದ್ರಿ पवित्र आत्म बंदगा सैतान बीतं ये रोग साध्यने लगे नाव गर्जस्ो ना गर्जिस तीसरा सोलह वचन में कहता है कि क्या तुम नहीं जानते कि तुम्हारा शरीर पवित्र आत्मा का मंदिर है जो परमेश्वर का मंदिर को नाश करता उसका नाश मैं करूंगा सैतान को बोलो परमेश्वर का पवित्र आत्मा का मंदिर हूं अगर तू मुझे नाश करेगा मेरा परमेश्वर तुझे नाश करेगा ओडे बिर्तत नवन नो बिठोक्तदा अकॉर्डिंग चलो इस बात में ई विषयದಲ್ಲಿ ಹೆಚಳ್ಪಡ್ರಿ ಈ ನನ್ನ శరీರ ಪವಿತ್ರಾತ್ಮನ મંદિર ಈ శరీರ ನನ್ನ ಪವಿತ್ರಾತ್ಮನ મંદિર ಅದಕ್ಕೆ ಯೋಹಾನ ಕೂಡ ಯೋಹಾನ ಹೇಳ್ತಾ ಇದಾನೆ ಪತ್ರಿಕೆಯಲ್ಲಿ ಪತ್ರಿಕಾಮೇ आओ ಪತ್ರಸ್ಗೆ ಬಾ ಯುಹಾನೀಸರ ದಯ ಛಾ ವಚನ ಆತನಲ್ಲಿ ಕ್ರಿಸ್ತನಲ್ಲಿ ನೆಲೆಗೊಂಡಿರುವನು ಪಾಪ ಮಾಡ ಜೊ ಪರಮೇಶ್ವರ್ ಕೆ ವಚನಕ್ಕೆ ಅನುಸಾರ ಚಲತಾ ವಾಪ ನೀ ಸಕ್ತ ಗ್ರಹಿಸ್ತಾ ಇದ್ದೀರಾ ದೇವರ ವಾಕ್ಯಗಳನ್ನ ಕೇಳಿ ಅದನ್ನು ಉಚ್ಚಾರ ಮಾಡ್ತಾನೆ ಇರಿ ಬಾಯಿಂದ ಸಭೆಯಲ್ಲಿ ನೀವೇನು ಕೇಳ್ತೀರಿ ಆ ವಚನಗಳನ್ನು ಉಚ್ಚಾರ ಮಾಡ್ರಿ ದೇವರ ವಾಕ್ಯ ದೇವರ ಆಜ್ಞೆಗಳನ್ನು ನೋಡಲಿ ವಚನ ಏನು ಹೇಳ್ತದೆ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಎಲ್ಲರೂ ನುಡಿತರ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಏಸು ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು नि गोत् आत पाप वेला आतनों पाप माड़ो जब ही पवित्र आत्मा अंदर आता है तुम पाप नहीं कर सकते आतन नलगुड़ोदेनो उसके वचन में उसके वचन के अनुसार जो चलते हैं तो उनके अंदर कौन बसता है प्रभु की आत्मा बसती है और वो तुम्हें पाप करने नहीं देता है पाप करने नहीं देता ये मसीह लोगों का निरीक्षा है इफ योर चर्च इज नॉट टीचिंग दिस दैट यू कैन लीड सिनलेस लाइफ तो दैट इज नॉट अ चर्च ऑफ गॉड वो परमेश्वर की सभा नहीं है अगर सभा नहीं सिखा रहे तुमको किस तरह से पाप रहित जीवित जीते जी सकते देवरात्मु निंद कुंडागा ಏಸು ಸ್ವಾಮಿ ಒಳಗೆ ಬರ್ತಾನಲ್ರಿ ಏಸು ಸ್ವಾಮಿ ಒಳಗೆ ಬಂದಾಗ ನಿಮ್ಗೆ ಪಾಪ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲೋ ಆಗೇಕ ವಚನ ದೇಕೋ ಆರನೇ ವಚನ ಓದಿದ್ವಿ ಆತನಲ್ಲಿ ನೋಡಿರಿ ನನ್ನ ಜೊತೆಗೆ ನೋಡಿರಿ ಆತನಲ್ಲಿ ಅಂದರೆ ಏಸು ಕ್ರಿಸ್ತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು ಪಾಪ ಮಾಡುವನು ಆತನನ್ನು ಕಂಡವನು ಅಲ್ಲ छिड़ दो ना नो नहीं जो पाप कर रहे वो प्रभु को नहीं जानता है क्योंकि वचन कहता है जो पाप कर रहे हैं, वो प्रभु को नहीं जानता है गृहस्त तेरा ಸಾತ್ವಾಚನ್ ಪ್ರಿಯರಾದ ಮಕ್ಕಳೇ ಈಗ ವಯಸ್ಸಾಗಿದೆ ಅವನಿಗೆ ಯೋಹಾನಿಗೆ ತೊಂಬತ್ತಕ್ಕಿಂತ ಜಾಸ್ತಿ ವಯಸ್ಸಾಗಿದೆ ಸಭೆ ಜನರಿಗೆ ಹೇಳ್ತಾ ಇದ್ದಾನೆ ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ ತುಂಬ್ಕೋ ಬರ್ಮಾನಿವಾಲೆ ಆತೇ ಹೇ ಉನ್ಕೋ ಮಾರ್ಗ ತುಂಬ ಮತ್ ಬನಾದೋ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೂ ಯಾರಿಗೂ ಅವಕಾಶ ಕೊಡಬೇಡ್ರಿ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಯೇಸು ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ಅವನಂತೆ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ ಜೋ ಪರಮೇಶ್ವರ್ ಕೆ ಆಜ್ಞಾಕ ಅನುಸರಣ ಕರ್ತಾ ಓ ನೀತಿಮಾನ್ ಹೇ ಜೋ ಪರಮೇಶ್ವರ್ ಕಿ ಆಜ್ಞಾ ಕ ಪಾಪಿ ಕರ್ತಾಯಿ ನೆಕ್ಸ್ಟ್ ಕ್ಯಾ ಜೋ ಪಾಪ ಕರ್ತಾಯ ಸೈತಾನ್ ಸೇ ಜುಡಾವೆ ಸೈತಾನ್ ಸೆ ಜನ್ಮ ಹ ಎಂಟನೇ ವಚನ ನೋಡಿ ಪಾಪ ಮಾಡೋನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಆದಿಯಿಂದಲೂ ಸೈತಾನನು ಪಾಪ ಮಾಡುವ ಮಾಡುವವನಾಗಿದ್ದಾನಲ್ಲ ಆದಿಯಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ ಸೈತಾನನ ನನ್ನ ಕೆಲಸಗಳನ್ನ ಲಯಗಳು ಲಯ ಮಾಡೋದಕ್ಕೋಸ್ಕರವೇ ಏಸು ಕ್ರಿಸ್ತನು ಪ್ರತ್ಯಕ್ಷನಾದನು ಆಮೇನ್ ಗಟ್ಟಿ ಆಮೇನ್ ಹೇಳ್ರಿ ಯಾಕಂದ್ರೆ ನೀವು ಪಾಪ ಮಾಡದಂತೆ ನಿಮಗೆ ಪವಿತ್ರ ಆತ್ಮನ್ನು ಕೊಟ್ಟಿದ್ದಾನೆ ಜಪ್ ತುಂಬ ಪಾಪ ತಮ್ಮ ಪವಿತ್ರ ಆತ್ಮಕ್ಕೂ ಪ್ರಾತ್ ಕರ್ತೇ ತುಮ್ ಪಾಪ ಕರೀನೈಸತ್ತೆ नेक्स्ट वचन ये नहीं होता था नवा वचन क्या कहता है नवा वचन क्या कहता है देखिएगा देवरिंदा अ वेरी बोल्ड स्टेटमेंट कहीं सभा में इस स्टेटमेंट कोई सभा पालकों की जबान से आती नहीं ये वचन उनको दिखता भी नहीं है बिकॉज यू आर नॉट Appointed by the God गॉड बिषय है तो परमेश्वर ki लोगों को क्यों बुलाया प्रभु ने He is not a God. Handmade gods are not God. हमारा परमेश्वर जीवित परमेश्वर है हमारे अंदर वास करता है हमको नियंत्रण करता है इट इज जस्ट लाइक फिटिंग एंड रेगुलेटर जब पवित्र आत्मा आता है ही विल रेगुलेट एंड कंट्रोल योर थॉट्स निम्न विचार निम्न आलोचना आतो नियंत्रित है निम्न पाप मारदे तड़ीतने अभी हमने पढ़ा ना मराठी में क्योंकि वो क्रिस्त उसे पाप करने से बचाता है इसके लिए जो नया से जन्मा है वो पाप कर नहीं सकता है क्योंकि उसके अंदर कौन है ये शैतान भी जानता है और शैतान उसे छू नहीं सकता छू नहीं सकता है तो बीमारी भी नहीं डाल सकता है अधिकेय님 ಏನಾದರೂ ಸ್ವಲ್ಪ ನೋವಾದಾಗ બી સેન્સિટિવ સૂક્ષ્મ ઓગર રે જ્યારે ભી તુમકો તકલીફ હોતા હે તો ખડે હોકર પ્રાર્થના કરવા લો યા તો તુમ પ્રાર્થના કરો ડોન્ટ अलाउ डेविल टू कम इन टू योर બોડી ઇફ ધ હોલી સ્પિરિટ ઇઝ ઇન્સાઇડ યુ હી વિલ નેવર કમ ಜೀವ ನದಿಗಳ ಹೊಳೆಗಳು ಹರಿಯುವಂತ ಆ ದೇವರ ಆತ್ಮನು ನಿಮ್ಮೊಳಗಿದ್ದಾಗ ಹೆಂಗೊಳಗ್ ಬರ್ತಾನ್ರಿ ಸೈತಾನ ಮುಟ್ಟಕ್ಕೆ ಸಾಧ್ಯನಾ ನಿಮಗೆ ನೋಡಿ ಇಂಬತ್ತನೇ ವಚನ ಏನು ಹೇಳ್ತದ ಎಲ್ಲರೂ ಉಚ್ಚರಿಸುವ ದೇವರಿಂದ ಹುಟ್ಟಿದವನು ಪಾಪ ಮಾಡನು ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವನಾಗಿರ್ಲಾರನು ಇವರು ದೇವರ ಮಕ್ಕಳೆಂಬುದು ಪಾಪ ಮಾಡುವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ ಸಭೆ ದಿಗೂ ಇಸ್ಕಿಲಿ ಪ್ರಭು ಖೇತಾಕಿ ಇದು ಈ ವಚನ ನಮ್ಗೆ ಗೊತ್ತಾದ್ರೆ ಕೆಲವೊಂದು ಕೆಲವೊಂದು ನಮ್ಮ ನಮ್ಮ ಸಭೆಗಳಲ್ಲೆಲ್ಲ ಬೇರೆ ಸಭೆಗಳಲ್ಲಿ ದುರ್ಘಟನೆಗಳು ಆಗಿದ್ದಾವೆ ಆ ದುರ್ಘಟನೆ ಆಗುವಂತ ಸಮಯದಲ್ಲಿ ನಾನು ಕೆಲವೊಂದು ತಡೆದಿದ್ದೇನೆ ನಮ್ಮ ಸಭೆಯಲ್ಲಿ ಆಗೋದನ್ನು ತಡೆದಿದ್ದೇನೆ ಸೈತಾನನ ಮಕ್ಕಳಿಗೆ ದೇವ್ರ ಮಕ್ಕಳಿಗೆ ಮದುವೆ ಆಗ್ಬೇಕಾ ಈಗ ಹೇಳ್ರಿ ದೇವ್ರ ವಚನ ಹೇಳ್ತದ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದಾಗ ಆಗಿದೆ ಪಾಪ ಮಾಡದವನು ದೇವರಿಂದ ಹುಟ್ಟಿದವನು ದೇವರ ಮಕ್ಕಳು ಮತ್ತು ಸೈತಾನನ ಮಕ್ಕಳಲ್ಲಿ ವ್ಯತ್ಯಾಸಗಳೇನು ಸೈತಾನನ ಮಕ್ಕಳು ಪಾಪ ಮಾಡ್ತಾರೆ ಪಾಪ ಮಾಡಿದವನು ದೇವರಿಂದ ಹುಟ್ಟಿದಾನೆ ಈಗ ನಮ್ಮ ಮಕ್ಕಳನ್ನು ತಗೊಂಡು ಸೈತಾನನ ಮಕ್ಕಳಿಗೆ ನಾವು ಮದುವೆ ಮಾಡಿಕೊಡ್ಬೇಕಾ यार यार मदे विषय ना एचरको क्योंकि काफी लोग पवित्र आत्मा से जन्म नहीं जन्मे है कैसे ये मालूम है मैं झेल रहा हूं मैं देख रहा हूं मेनी क्रिश्चियंस आर लीडिंग अ लाइफ ऑफ जेनेटाइल्स ಅನ್ಯ ಲೋಕಕ್ಕೆ ಮಾಫಿಕ್ ಜೀರೆ ಅವ್ರಿಗು ಜಾತ್ರಿನೂ ಬೇಕು ಪರಲೋಕ ಭಾವದವ್ರು ನಾವು ಪವಿತ್ರ ಆತ್ಮ ಹೊಂದವರು ಓದ್ತಾರ ಪವಿತ್ರ ಈಗ ಹೇಳ್ರಿ ನನಗೆ ಪವಿತ್ರ ಆತ್ಮ ಹೊಂದಿದಂಥ ವ್ಯಕ್ತಿ ಜೊತೆಗೆ ಸಹಿತ ನನ್ನ ಮಕ್ಕಳು ನಿಲ್ತಾರ ಏನಾಗ್ತದ ಏನಾಗ್ತದ ಕ್ಯಾ ಹೋತಾے ಪಹಳೆ ಪಹಳೆ ಬಾತೆ ಶಾದಿ ನಹಿ ಹೋತಿ ಶೈತಾನ ಯಾ ಕರ್ಕನ್ ಬರ್ತಾನ ಬೆಂಕೇ ಇತವನಗ ಹೋಗಿ ಹೋಗಿ ಆವನ್ ಮದ್ಯ ಹೇಂಗಾಗುದು ದ ದೆವಿಲ್ ವಿಲ್ ನಾಟ್ ಅಲೌ दट ಮ್ಯಾರೇಜ್ ಅದ ಶೈತಾನ ಮುರ್ದ್ ಬಿಡತ ಅವ್ರ ಮನೆಗೆ ಹೋತಂದ್ರೆ ನಿಮ್ಮ ಕಾನ್ದಾನ ರಕ್ಷಣೆ ಹೊಂತತಿ ಬೆಂಕಿಯಾಗ ಹೋಗಿ ಸಾಯ್ಲೇನ ಬರ್ತಾನ ನೋಡಿದ್ರಿ ವಚನ ನೋಡಿದ್ರಿ ದೇವರು ತನ್ನ ಸೇವಕರನ್ನ ಬೆಂಕಿ ಜ್ವಾಲೆಯನ್ನಾಗಿ ಮಾಡಿದ್ದಾನೆ ಜೀವನ್ ಕಿ ಜಲಿ ಅಂದರಾತು ಆಗ ಅಯ್ಯೋ ಪ್ರಭು ಉಸ್ಕೋ ಜೀವನ್ ಜಲ್ಕ ಏನಿದೆ ಪವಿತ್ರ ಆತ್ಮ ಇದೆ ಸ್ವಾಮಿ ನಮ್ಮನ್ನ ಅಭಿಷೇಕ ಮಾಡೋದು ಯಾವುದರಿಂದ ಪವಿತ್ರ ಆತ್ಮನಿಂದ ಬೆಂಕಿಯಿಂದ ಅಭಿಷೇಕ ಮಾಡ್ತಾನೆ ಆತನು ಮಾಡಿದಾಗ ದೇವರ ಶಕ್ತಿ ನಮ್ಮಲ್ಲಿ ಬಂದ್ಬಿಡ್ತದ ಸಹಿತ ನಾ ಅದನ್ನ ಎದುರಿಸಕೊಳ್ಲಿಕ್ಕೆ ಆಗೋದಿಲ್ಲ ಸೊ ಯು ಯು ಆರ್ ಅ ಸೇಫ್ ಅದಕ್ಕೆ ನಾನು ಪದೇ ಪದೇ ಹೇಳ್ತೇನೆ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪವಿತ್ರ ಆತ್ಮನನ್ನು ಶಾದಿ ಕರ್ನಿ ಬರೀ ನೈ ಯಾರ್ ಕುತ್ತೆ ಬಿಲ್ಲಿ ಭೀ ಶಾದಿ ಕರ್ಲೈತೆ ಚಿಡಿಯಾ ಭಿ ಶಾದಿ ಹೋತಿಯೇ ಹಮೆ ನೈ ಮಿಲೆಗಾ ಕ್ಯಾ ಪರಮೇಶ್ವರ್ಕ್ಕೆ ಬಚ್ಚಂಕು ಮದುವೆ ಮುಖ್ಯ ಅಲ್ಲ ಮದುವೆ ಮಾಡ್ಕೊಂಡು ಏನು ಏನು ಸಾಧನೆ ಮಾಡಿದ್ದೇವೆ ನಾವು ಹೇಳ್ರಿ ಏನು ಸಾಧನೆ ಮಾಡಿದ್ದೇವೆ ಕ್ಯಾ ಸಿಲ್ಕಿ ಆಮನೆ ಎರಡು ಕಡೆಯಿಂದ ಓಕೆ ಆಗಬೇಕು देवर मकड़े सैतान मकड़ कितने लोग इस सजीव वचन कितने सभा में मिल रही है कितने लोग पवित्र आत्मा से भरे हुए युद्ध है यार युद्ध दल निर्गत शादी करनी बड़ी बात नहीं ऐसा ही जाओ एक दिन के अंदर चौबीस घंटे के अंदर तुम्हें लड़की भी मिलती है लड़का भी मिलता है शादी के लिए नागता तो मुद्दे आगे क्या होते हैं मेरे घर में आके बैठेंगे मां बाप मेरे घर में पक्का बोलता हूं मां बाप मेरे घर में आके बैठेंगे तुमने शादी करवाया तुम्हरे भरोसो भरोसो पे हमने छोड़ा था बड़ी जिम्मेदारी है सबे ನಡೆಸುದು ಹುಡುಗಾಟ ಅಲ್ಲ ಐದು ನಿಮಿಷ ನೀವು ಮಾತಾಡಲಿಕ್ಕೆ ಆಗೋದಿಲ್ಲ ನಾನು ಮೈಕ್ ಕೊಡ್ತೇನೆ ಯಾರಾದರೂ ಒಂದು ಸಂದೇಶ ಕೊಡ್ತೀರಾ ಇವತ್ತಿಂದ ಪ್ರಿಪೇರ್ ಆಗಿ ಬರ್ರಿ ದಿ ಫ್ಲೋ ಇ ಲಾರ್ಡ್ ವಿಥರ್ ये सब चीजें पवित्र आत्मा के द्वारा होती है पेर्ड फॉर एनी थिंग बट गॉड वॉन्ट्स टू टेल समथिंग टू द चर्च द आत्म होख्यवाद नादीता नमने ना प्रश्न हकलो हाँ क्यों हम लोग मेहनत कर रहे ताकि परमेश्वर का वचन कहता है कि फल देने के लिए तुमको नियुक्त किया है मैंने ಸಮಾಧಾನ ಸೇವೆಗೆ ನಿಮ್ಮನ್ನು ನೇಮಿಸಿದ್ದೇನೆ ಅಂತ ದೇವರು ಹೇಳ್ತಾನೆ ಎಲೆ ಹೊರೆ ಹೊತ್ತೋರೇ ಕಷ್ಟಪಡೋರೇ ನನ್ನ ಬಳಿಗೆ ಬಂದರೆ ನಿಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗ್ತದೆ ಕಿತನಿ ಲೋಗನೇ ವಿಶ್ರಾಂತಿ ಪ್ರಾಪ್ತಿ ಕಿತ್ತಿ ಲೋಗ ಸೋನೆ ಸೆ ನಿದಾತಿ ಎಷ್ಟು ಜನ ಹೊಳ್ಳಾಡ್ತಾ ಇರ್ತಾರೆ ಮೊನ್ನೆ ಒಬ್ಬರು ಫೋನ್ ಮಾಡಿದ್ರೆ ನನಗೆ ಒಂದು ತಿಂಗಳಾತ್ರಿ ನಮ್ಮ ಮಕ್ಕೊಂಡಿಲ್ಲ ಅಂತ ಹೇಳತಾನೆ ಉಳಿದಿ ಹಂಗೆ ನೀನು ಬರೀ ಹೊಳ್ಳಾಡುದಂತೆ ಹಾಸಿಗೆ ಮ್ಯಾಗೆ ಹೊಳ್ಳಾಡೋದು ಕೆಲಸ ಮಾಡತ್ತಾರ ಶಾಂತಿಯನ್ನು ಬಿಟ್ಟು ಹೋಗಿದ್ದಾನಲ್ಲ ಸ್ವಾಮಿ ಬಿಟ್ಟು ಹೋಗ್ಯನ್ರಿ ನಮಗೋಸ್ಕರ ನನ್ನ ಶಾಂತಿಯನ್ನು ನಿಮಗೋಸ್ಕರ ಬಿಟ್ಟೇನೆ ಈ ಲೋಕದಲ್ಲ ಈ ಲೋಕದ ಶಾಂತಿಯನ್ನ ಬಿಟ್ಟು ಹೋಗಿಲ್ಲ ನನ್ನ ಶಾಂತಿಯನ್ನು ನಿಮಗೋಸ್ಕರ ಬಿಡ್ತಾ ಇದ್ದೇನೆ ಬಿಟ್ಟು ಹೋಗೇನೆ ಅದನ್ನು ನಿಮಗೋಸ್ಕರ ಬಿಟ್ಟೇನೆ ಯಾಕಂದರೆ ನೀವು ಭೂಲೋಕದಲ್ಲಿ ಇದ್ದೀರಿ ಆ ಶಾಂತಿ ನಾವು ಪಡ್ಕೊಳ್ಳಿಲ್ಲ ಅಂತಂದರೆ ನಮ್ಗೆ ಹೆಂಗೆ ನಿದ್ದಿರು ಬರ್ತೀವಿ ನಾವು ಸಾಗರದಲ್ಲಿ ಮಳಗ್ತೇವೆ ನಾವು ಭಯದಲ್ಲಿ ಇರ್ತೇವೆ ವಿಷಯಗಳನ್ನು ನಾವು ಗ್ರಹಿಸಬೇಕು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಸ್ವಾಮಿ ಬಂದರೆ ಏನು ಮಾಡ್ತೀರಿ ಇವತ್ತೇ ಬಂದಂತ ತಿಳ್ಕೊರಿ ಏನು ಮಾಡ್ತೀರಿ ಜೀವಜಲದ ನದಿಯನ್ನು ನಾವು ತಿರಸ್ಕಾರ ಮಾಡಿದ್ದೇವೆ ಪ್ರಿಯರೇ ನಾವು ದೂಷಣೆ ಮಾಡ್ತಾ ಇಲ್ಲ ಎಚ್ಚರಿಸ್ತಾ ಇದ್ದೇನೆ ದೇವರು ಎಚ್ಚರಿಸ್ತಾ ಇದ್ದಾನೆ ತನ್ನ ಸೇವಕನ ಮೂಲಕ ಎಚ್ಚರಿಸ್ತಾನೆ ಪವಿತ್ರ ನಾವು ನಿರ್ಲಕ್ಷ್ಯ ಮಾಡಿದ್ದೇವೆ ಪವಿತ್ರ ನಾವು ಹೊಂದ್ಕೊಂಡ್ರೆ ನಮ್ಗೇನು ಮಾಡೋ ಅವಶ್ಯಕತೆ ಇಲ್ಲ ನನ್ನ ಆತ್ಮ ಕರ್ತನಾತ್ಮ ಒಂದಾದಾಗ ನಾನು ಏನು ಪ್ರಾರ್ಥನೆ ಮಾಡ್ತೇನೆ ಅದೆಲ್ಲ ನಾನು ಹೊಂದ್ಕೋತೇನೆ ಇದನ್ನು ಸ್ವಾಮಿನೇ ಹೇಳೇನಲ್ಲ ಹದಿನೈದು ಏಳರಲ್ಲಿ ಯೋಹಾನನ ಸ್ವಾರ್ತೆ ನಾನು ನಿಮ್ಮಲ್ಲಿ ನನ್ನ ವಾಕ್ಯಗಳು ಓದ್ತೀರ ಓದ್ತೀರ ಯೋಹಾನನ ಸ್ವಾರ್ತೆ ಯೋಹಾನ ಪಂದ್ರವಾ ದಯ ಸಾತ್ವಾ ವಚನ್ ಯದಿ ತುಮ್ ಮುಜ್ಮೇ ಬನೇರ್ ಹೋ ಅವ್ರ ಮೇರ ವಚನ್ ತುಮ್ ಬನಾರೇ ಎಲ್ಲರೂ ಉಚ್ಚರಿಸ್ತೀರ ಯದಿ ತುಮ್ ಮುಜುಮೆ ಬನೇರ್ ಹೋ ಅವ್ರ ಮೇರಾ ವಚನ್ ತುಂಬೆ ಬನಾರಹೇ ತು ಜೋ ಚಾಹೆ ಮಾಂಗೋ ಅವ್ರು ವಾಹತು ಮೈ ತುಮಾರಲ್ಲಿಯೇ ಮಿಲ್ಜಾಯಗ ಹೋ ಜಾಯಗ ಏನು ಬೇಕು ಏನು ಕಂಡೀಷನ್ ಮೇರೆ ವಚನ್ ಅವ್ರ ಮೈ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲಗೊಂಡ್ರೆ ನಾನು ನಿಮ್ಮಲ್ಲಿ ನೆಲ್ಗೊಳ್ತೇನೆ ದೇವರ ವಚನ ನಮ್ಮಲ್ಲಿ ನೆಲ್ಗೊಂಡರೆ ಎ ಸ್ವಾಮಿ ನಮ್ಮಲ್ಲಿ ನೆಲ್ಗೊಳ್ತಾನೆ ಆ ಪರಿಸ್ಥಿತಿಯಲ್ಲಿ ಮೈ ಅವ್ರ ಮೇರ ಪರಮೇಶ್ವರ್ ಏಕ್ ಪವಿತ್ರ ಆತ್ಮನ ನಮ್ಮ ಇದ್ದಾಗ ಏನು ಬೇಡಿದ್ರು ನಮ್ಗೆ ಸಿಗ್ತದೆ ಪವಿತ್ರ ನಾವು ಹೊಂದ್ಕೊಂಡ್ರೆ ನಾವು ಏನಾದರೂ ಮಾಡೋ ಅವಶ್ಯಕತೆ ಇದೆಯಾ ಪವಿತ್ರ ಆತ್ಮ ಬೇರೆ ಕೆಲಸ ಮಾಡ್ಲಿಕ್ಕೆ ಕೊಡ್ತಾನ ನಿಮಗೆ ಈಗ ತುಂಪರ್ ಜಬಿ ಪವಿತ್ರ ಆತ್ಮ ಈಗ ತುಂಬ ಕರೋಗೆ ದೇವರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವವ್ರಿ ಅಂತ ಹೇಳಾನೆ ಈ ಸ್ವಾಮಿ ಅದು ಪರಲೋಕದ ಬಲವನ್ನು ಹೊದ್ಕೊಂಡಾಗ ನೀವು ಪರಲೋಕದ ಕಾರ್ಯಗಳನ್ನು ಮಾಡ್ತೀರಿ ಸುಮ್ಮನೆ ನೀವು ಯಾರ ಮೇಲೆ ಕೈ ಇಟ್ಟರೆ ಅವರು ರೋಗಿ ಆರಾಮಾಗಿ ಬಿಡ್ತಾರೆ ಸುಮ್ಮನೆ ರೊಕ್ಕಾಗ್ತದೆ ನಾವಾಗ ನಿಮಗೆ ಯಾಕೆ ರೋಗಿ ಪರಮೇಶ್ವರ್ ಕಿ ಶಕ್ತಿ ಪ್ರಾಪ್ತಕರ್ಣಕ್ಕೆ ಬಾ ತುಪ್ ಚುಪ್ರೈಸಕ್ತೆ ಆಗೋದಿಲ್ಲ ನೀವು ಕೆಲಸ ಮಾಡ್ಬೇಕಾದ್ರೆ ಏನು ಮಾಡಕತ್ತೆ ಅಂತ ದೇವ್ರು ಮಾತಾಡ್ತಾನೆ ಪ್ರಭು ಬಾತ್ಕರ್ತ ನಿನ್ನ ಏನು ಕೆಲಸ ಆಯ್ತು ನೀನು ಮಾಡಾಕತ್ತಿದೆಯೇನು ನಿಂಗೆ ರೊಟ್ಟಿ ಬಡ್ಯಾ ಕರೆದೇನೇನು ನಾನು ಪವಿತ್ರ ಆತ್ಮನ ಕೊಟ್ಟಿದ್ದು ಪವಿತ್ರಾತ್ಮನ ಶಕ್ತಿ ಬಂದಿದ್ದು ರೊಟ್ಟಿ ಬಡ್ಯಾಕ ಹೇಳ ಮಗಳೇ ಅಲ್ಲಿ ರೋಗಿಗಳು ಬಿದ್ದಾರ ಹೋಗಿ ಎಬ್ಬಸ್ತವ್ರ ದೇವರಾತ್ಮ ಎಬ್ಬಸ್ತಾನೆ ಮಗನೇ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡು ಆ ಮನೆಯಲ್ಲಿ ಗೋಳಾಟ ಉಂಟು ದೇವರಾತ್ಮ ಮಾತಾಡ್ತಾನೆ ಬ್ರದರ್ ಮಾತಾಡೋದಿಲ್ಲ ಹೋಗು ಪ್ರಾರ್ಥನೆ ಮಾಡು ಅಂತ ಹೇಳ್ತಾನೆ ಪರಮೇಶ್ವರ ಕಿ ಆತ್ಮ ಮಾತ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ದೇವರು ದೇವ್ರ ವಚನ ದೇವ್ರ ವಚನ ಸರಿ ಇದೆ ಆದರೆ ಕ್ರೈಸ್ತರು ಸರಿಯಾಗಿ ನಡ್ಕೊಳ್ತಾ ಇಲ್ಲ ದೇವ್ರ ವಾಗ್ದಾನಗಳು ಭಾಳ ಎತ್ತರವಾದದ್ದು ಅದು ನಮಗೆ ಗ್ರಹಿಸಾಕಾಗೋದಿಲ್ಲ ಪವಿತ್ರ ಆತ್ಮ ಬೇಕು ಏನು ಹೇಳಿದ ನಮಗೆ ಯಾವನಾರು ಹೇಳ್ತಾನ ಕುಚ್ಛಿ ಮಾಂಗ್ಲೋ ತುಂಬ ಮಿಲ್ಜಾಯಗ ಕಿಸಿನೇ ಆಸ್ತಕ್ಕೆ ಬೋಲ ಕೋನ್ ಕ್ಯಾರಾಯ್ ಸೃಷ್ಟಿಕರ್ತ ಅಲ್ರಿ ಪ್ರಾರ್ಥನೆ ಮಾಡಿದರೆ ಏನು ಕೊಡೋದಿಲ್ಲ प्रार्थना करने से क्या नहीं मिलता है तुम्हें बीमारियां भाग जाते हैं वो बड़ी बात नहीं है बीमारियां भाग जाते हैं वो बड़ी बात नहीं है तुम्हारी प्रार्थना सुनी जाती है हर एक प्रार्थना का प्रतियोंद प्रार्थने के निम्बाउ उत्तर सीखता तपा कि प्रार्थना देवर हेल्थ प्रार्थना मैं काफी बार प्रार्थना को बीच में रुकाता हूँ पूछता हूँ देवरात्मा हेल्थ मोदी खेलो ಮನೆಯಾಗಿಂದ ಅಶುದ್ಧ ವಸ್ತು ತೆಗ್ದಾರೆ ನೋಡು ಅಶುದ್ಧ ಚೀಜೆ ಕ್ಯಾ ಹೇ ಪ್ರಾರ್ಥನಾ ಕರ್ನೆಸೆ ಉತ್ತರನೇ ಮಿಲ್ತಾಯಿ ಕ್ಯೂಕಿ ಅಶುದ್ಧ ಚೀಸೆ ನಿಕಾಲ ಹೇತು ನಾವು ತಿಳ್ಕೊಬೇಕು ದೇವರು ಮಾತಾಡ್ತಾನೆ ಕೆಲವೊಂದು ವಿಷಯದಲ್ಲಿ ನಮ್ಮ ಜೊತೆಗೆ ಎಚ್ಚರಿಸ್ತಾನೆ ಅದಕ್ಕೆ ನಾವು ಏನು ಇವತ್ತು ತಿಳ್ಕೊಳ್ತಾ ಇದ್ದೇವೆ ಆ ನದಿಗಳ ಬುಗ್ಗೆ ಯಹೋ ದೇವ್ರ ಅಲ್ಲಿ ಹೇಳ್ತಾ ಇದ್ದಾನೆ ಎರಮೆಯ ಮೂಲಕ ಮಾತಾಡ್ತಾ ಇದ್ದಾನೆ ಜೀವಜಲದ ಬುಗ್ಗೆಯನ್ನೇ ನೀವು ತಿರಸ್ಕಾರ ಮಾಡಿದಿರಿ ಯಹೂದಿಯರು ಯಾರನ್ನ ತಿರಸ್ಕಾರ ಮಾಡಿದರು ಯೇಸು ಸ್ವಾಮಿಯನ್ನ ತಿರಸ್ಕಾರ ಮಾಡಿದ್ರು ದೇವರು ದರ್ಶನ ಕೊಟ್ಟಂಥ ಸಮಯವನ್ನು ನೀವು ಗುರುತಿಸಲಿಲ್ಲ ಈ ಕಾರಣದಿಂದ ಏರು ನಾಶ ಆಗುತ್ತದೆ ಅಂತ ಏರು ನಿವಾಸಿಗಳು ಎಲ್ಲರೂ ನಾಶ ಆಗೋದ್ರು ಸ್ವಾಮಿ ಹೇಳದಂಗೆ ಯಾಕೆಂದ್ರೆ ದೇವರು ದರ್ಶನ ಕೊಟ್ಟಂಥ ಸಂಕೇತ ಸಂಕೇತವನ್ನು ನೀವು ತಿಳ್ಕೊಳ್ಳಿಲ್ಲ ಗ್ರಹಿಸ್ಲಿಲ್ಲ ವಚನ ಗ್ರಹಿಸ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ ಕೆಲವೊಂದು ವಿಷಯಗಳನ್ನು ಶಿಷ್ಯರಿಗೂ ಕೂಡ ಹೇಳಿಲ್ಲ ನಾವು ಇಪ್ಪತ್ನಾಲ್ಕನೇ ಅಧ್ಯಾಯ ಲೋಕನ ಸ್ವಾರ್ಥಿ ಇಪ್ಪತ್ನಾಲ್ಕನೇ ಅಧ್ಯಾಯ ಚವಿಸುವ ಅಧ್ಯಾಯ ಏ ಸ್ವಾಮಿ ಸತ್ತು ಸಮಾಧಿಯಿಂದ ಎದ್ದು ಬಂದಿದ್ದಾನೆ ಮೂವತ್ತಾರನೇ ವಚನದಿಂದ ನಾವು ಓದುವ ಛತ್ತೀಸ್ವ ವಚನ ಸೇ ಪಡೆಂಗೆ ಅವರು ಈ ಸಂಗತಿಗಳನ್ನು ಕುರಿತು ಮಾತನಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿಯಾಗಲಿ ಆಗಲಿ ಎಂದು ಅವರಿಗೆ ಹೇಳಿದನು ದ್ಯಾರಾಶಿಶ್ ಯೋದಿಯರ ಭಯದಿಂದ ಅಡಿಗೆ ಕೂತ್ಕೊಂಡಿದ್ರು ಬಾಗಿಲುಗಳನ್ನು ಮುಚ್ಕೊಂಡಿದ್ದಾರೆ ಕಿಟಕಿ ಬಾಗಿಲು ಹಾಕಿದ್ದಾರೆ ಯೇಸು ಸ್ವಾಮಿ ನಡುವೆ ಬಂದು ನಿಂತ ನಿಮಗೆ ಮನಃಶಾಂತಿ ಆಗಲಿ ಅಂತ ಹೇಳಿದ ಸತ್ತು ಸಮಾಧಿಯಾಗಿ ಸಮಾಧಿಯಲ್ಲಿದ್ದಂಥ ವ್ಯಕ್ತಿ ಈ ಆ ಹನ್ನೆರಡು ಹನ್ನೊಂದು ಮಂದಿ ಶಿಷ್ಯರ ಮಧ್ಯದಲ್ಲಿ ಬಂದು ನಿಂತಿದ್ದಾನೆ ಅವರು ದಿಗಿಲು ಬಿದ್ದು ಬಹಿಹಿಡಿದವರಾಗಿ ತಾವು ಕಂಡದ್ದನ್ನ ಭೂತವೆಂದು ಭಾವಿಸಿದರು ತಾವು ಕಂಡಿದ್ದನ್ನ ಭೂತವೆಂದು ಭಾವಿಸಿದರು ಆತನು ಅವರಿಗೆ ಯಾಕೆ ಕಳವಳಗೊಳ್ಳುತ್ತೀರಿ ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟು ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ ನಾನೇ ಅಲ್ಲವೇ ನನ್ನನ್ನು ಮುಟ್ಟಿ ನೋಡಿರಿ ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು ಅವು ಭೂತಕ್ಕಿಲ್ಲ ಎಂದು ಹೇಳಿದನು ಇದನ್ನು ಹೇಳಿದ ಮೇಲೆ ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು ಆದರೆ ಅವರು ಸಂತೋಷದ ದತೆಯಿಂದ ಇನ್ನೂ ನಂಬದೆ ಆಶ್ಚರ್ಯಪಡುತ್ತಿರಲಾಗಿ ಆತನು ತಿನ್ನತಕ್ಕ ಪದಾರ್ಥವೇನಾದರೂ ನಿಮ್ಮಲ್ಲಿ ಇಲ್ಲಿ ನಿಮಗುಂಟೋ ಎಂದು ಅವರನ್ನು ಕೇಳಲು ಅವರು ಸುಟ್ಟ ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟರು ಆತನು ತಕ್ಕೊಂಡು ಅವರ ಮುಂದೆ ತಿಂದನು ಆಮೇಲೆ ಮಕ್ಕಳು ಓದ್ತಾ ಇದ್ದೀರಾ ವಚನ ಸಿಕ್ತ ಎಲ್ಲರಿಗೂ ಸಿಕ್ತಾ ತರುವಾಯ ಆ ಶಿಷ್ಯರ ಜೊತೆಗೆ ಆತನು ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೆ ನನ್ನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿ ಬರೆದಿರುವುದೆಲ್ಲ ನೆರವೇರುವುದಂದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೆ ಅಂದನು ನಲವತ್ತೈದನೇ ವಚನ ಎಲ್ಲರೂ ಕೂಡಿ ಹೋದ್ರಿ ಫೋರ್ಟಿ ಫೈವ್ ವರ್ಸಸ್ ಸದ್ಮಿಲ್ಕೆಂ ಪಡೆಗೆ ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳ್ಕೊಳ್ಳುವಂತೆ ಯೇಸು ಕ್ರಿಸ್ತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಸತ್ತು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಗೊತ್ತಿಲ್ವ ಅದನ್ನು ಗೊತ್ತಾಗುವಂತೆ ಆತನು ಉನ್ಕಿ ಉನ್ಕಿ ಜ್ಞಾನಕ್ಕೂ ಪ್ರಭುನೇ ಖೋಲ ಪಹಲೆ ಖೋಲ್ಸತ್ತ ಮೊದಲೇ ತೆರೆದಿದ್ರೆ ಏನಾಗ್ತಿತ್ತು ಏಸು ಸ್ವಾಮಿ ಜ್ಞಾನವನ್ನು ಅವರು ಗ್ರಹಿಸುವಂತೆ ಅವರ ಜ್ಞಾನ ಮತ್ತು ಬುದ್ಧಿಯನ್ನು ಮೊದಲೇ ತೆರೆದಿದ್ರೆ ಏನಾಗ್ತಿತ್ತು ಯಾರು ಹೇಳ್ತೀರಿ ಯೇಸು ಸ್ವಾಮಿಗೆ ಸಿಲುಬಿಗ್ ಹೋಗ ಕೊಡ್ತಿರ್ಲಿಲ್ಲ ಅವರು ನೋಡಿರಲ್ಲ ಒಂದು ಸ್ಯಾಂಪಲ್ ಯೇಸು ಸ್ವಾಮಿ ಕೋ ಧಮಕಾರ ಪತ್ತರಸ್ ಧಮ್ಕಾರ ಪೇತ್ರ ಸಿಂಬನ್ ಪೇತ್ರ ಧಮಕಾರ ಬಾಜು ಬಾಜು ಮೇಲೆ ಕೆಜಾರ ಎಸನ ತೆರೆಸಾತ್ ಹೌದಾ ಇದನ್ನೆಲ್ಲ ವಚನದಲ್ಲಿ ಓದಿದ್ವಲ್ಲ ಎಲ್ಲರೂ ಗೊತ್ತಾಗ್ಬಿಟ್ರೆ ಹನ್ನೆರಡು ಮಂದಿ ಎಲ್ಲರೂ ಸೇರ್ಕೊಂಡು ಸೆಲುವೆಗೆ ಹೋಗಕ್ಕೆ ಕೊಡ್ತಿದ್ದಿಲ್ಲ ಸೆಕ್ಯೂರಿಟಿ ಆಗಿ ನಿಂತು ಬಿಡ್ತಿದ್ರು ಅದಕ್ಕೆ ಎಸ್ವಾಮಿ ಅವರ ಜ್ಞಾನ ಬುದ್ಧಿ ಆಮೇಲೆ ತೆರೆದ ಅಲ್ಲಿಂದ ತೆರೆದಿದ್ದು ಮತ್ತೆ ಮುಚ್ಚಲಿಲ್ಲ ನಮಗೂ ಕೂಡ ತೆರೀಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ ಯಾವಾಗ ನಾವು ಪವಿತ್ರಾತ್ಮ ಆತ್ಮ ಹೊಂದ್ಕೊಳ್ತೇವೆ ಆ ಜ್ಞಾನ ಬುದ್ಧಿ ತೆರೀತದೆ ನಮ್ಗೆಲ್ಲ ವಚನಗಳು ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ ಶುರು ಆಗ್ತವೆ ಇಲ್ಲಾಂದ್ರೆ ಏನಾಗ್ತದೆ ನಾವು ಕೇಳ್ತೇವೆ ಮರಿತೇವೆ ಕೇಳ್ತೇವೆ ಮರಿತೇವೆ ಕೇಳ್ತೇವೆ ಮರಿತದೆ ಎಷ್ಟೋ ಬಾರಿ ನನಗೆ ನನಗನಿಸ್ತದೆ ಕ್ಯಾ ಮೈನಸಿಕಾಯ ಸಬ್ ಕುಚ್ ವ್ಯರ್ಥ ಇಷ್ಟು ವರ್ಷ ನಾನು ವಚನ ಕೊಟ್ಟಿದ್ದೇನೆಲ್ಲ ಎಲ್ಲ ವ್ಯರ್ಥ ಅಂತ ಬಿಟ್ಟು ಕೆಲವೊಮ್ಮೆ ಅನಿಸ್ತದೆ ನನಗೆ ಯಾವಾಗ ಪವಿತ್ರಾತ್ಮ ನೀವು ಹೊಂದ್ಕೊಳ್ತೀರಿ ಆ ಜ್ಞಾನ ಬುದ್ಧಿ ತೆರೆಯಲ್ಪಡ್ತದೆ ಆದಿಕಾಂಡ ಹಿಡಿದು ಆದಿ ಪ್ರಕಟಣೆ ಗ್ರಂಥ ಎಲ್ಲವನ್ನು ನೀವು ಗ್ರಹಿಸುವಂತೆ ಪವಿತ್ರ ಆತ್ಮನು ನಿಮ್ಮನ್ನು ಬೋಧಿಸ್ತಾನೆ ಈಸ್ ಅ ವಂಡರ್ಫುಲ್ ಟೀಚರ್ ಪವಿತ್ರ ಆತ್ಮನಂಥ ಬೋಧಕ ಎಲ್ಲಿಯೂ ಸಿಗುದಿಲ್ಲ ನಿಮ್ಮ ಕನಸಲ್ಲೂ ಮನಸ್ಸಲ್ಲೂ ಬೈಬಲ್ ಕಾಲೇಜಿಗೆ ಹೋಗ್ಬೇಕಂತ ಆಸೆ ಪಡಬೇಡ್ರಿ ಡೋಂಟ್ ಡಿಸೈರ್ ದ ಟೀಚಿಂಗ್ ಫ್ರಮ್ ದ ಮೆನ್ ನಾನು ಮನುಷ್ಯನಿಂದ ಕಲಿತೇನೆ ಅಂತ ಆಸೆ ಪಡಬೇಡ್ರಿ ಐ ವಾಂಟ್ ಟು ಲರ್ನ್ ಫ್ರಮ್ ದ ಹೋಲಿ ಸ್ಪಿರಿಟ್ ಹೀ ಇಸ್ ದ ಆಥರ್ ಆಫ್ ದ ಬೈಬಲ್ ಇಡೀ ಬೈಬಲನ್ನ ಬರೆದಂಥ ಬರಿಸಿದಂಥ ವ್ಯಕ್ತಿನೇ ನನ್ನ ಬೋಧಕನಾಗಿ ಕ್ರಿಸ್ತನಾಗಿ ನನ್ನ ಒಳಗಡೆ ಇದ್ದಾಗ ಎಂತ ಖುಷಿ ಎಂತ ಖುಷಿ ಅದಕ್ಕಿಂತ ದೊಡ್ಡ ಸುಖ ಉಂಟೇನ್ರಿ ಇದಕ್ಕಿಂತ ದೊಡ್ಡ ಐಶ್ವರ್ಯ ಉಂಟಾ ಪವಿತ್ರಾತ್ಮನಕ್ಕಿಂತ ದೊಡ್ಡ ಐಶ್ವರ್ಯ ಉಂಟ ಯಾರಿದ್ದಾರೆ ನಿನ್ನ ಜೊತೆಗೆ ಅಯ್ಯೋ ನಾ ಎಮ್ ಎಲ್ ಎಂ ಪಿ ಬಗ್ಗೆ ಎಷ್ಟು ಹೊಗಳ್ತೀವಿ ನಮ್ಮ ದೋಸ್ತನ ಅಪ್ಪ ಎಮ್ ಎಲ್ ಎ ಹೇಳಿ ನಮ್ಮ ಚಪ್ಪಲಿ ಅರಿಮಟ ಅವ್ರ ಮನೆಯನ್ನು ಅಡ್ಡಾಡ್ತೇವೆ ಏ ಅಪ್ಪಗೆ ಹೇಳಿ ನಿಮ್ಮ ಅಪ್ಪಿಗೆ ಹೇಳಿ ಏನೂ ಮಾಡೋದಲ್ಲ ನಮ್ಮ ಚಪ್ಪಲಿ ಅರಿತೈತಿ ಕೆಲವರು ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಯಾಕಂದ್ರೆ ಎಮ್ ನಾನು ಕೂಡ ನನ್ನ ಕಾರ್ಪೊರೇಟರ್ ಸಿಕ್ ಸಿಗ್ತೈತಿ ಕಾರ್ಪೊರೇಟರ್ ಅಂತಂದ್ರೆ ಭಾಳ ಜನ ಹೆಣ್ಣು ಕೊಡ್ತಾರೆ ಅಂತ ಕಾರ್ಪೊರೇಟರ್ ಇಲ್ಲ ಹೆಣ್ಣು ಇಲ್ಲ ಮದ್ವೆನೂ ಇಲ್ಲ ಕೂದಲೆಲ್ಲ ಉದುರಿ ಬೆಳಗ್ಗೆ ಆಗ್ಬಿಟ್ಟವ್ ಮುದುಕಾಗಿದ್ದು ಗೊತ್ತಿಲ್ಲ ಅವನಿಗೆ ನನ್ ನನ್ನ ಜೊತೆಯಲ್ಲಿದ್ದಂಥ ನನ್ನ ಫ್ರೆಂಡ್ ಒಬ್ಬ ಇದ್ದಾನ ಇವತ್ತಿಗೂ ಅವ್ನು ಮದ್ವೆ ಕಾಯ್ಕೋತದ ಅರವತ್ತೊಂದು ವರ್ಷ ನನ್ನ ಅಷ್ಟೇ ನನಗೆ ಕಾರ್ಪೊರೇಟ್ರ್ ಸೀಟ್ ಸಿಗ್ತೈತಿ ಚಂದ್ರಕಾಂತ್ ಬೆಲ್ಲದ ಸತ್ತೋದ್ರು ಅವನ ಮಗ ಅರವಿಂದ್ ಬೆಲ್ಲದ ಬಂದ ನಾಳೆ ಅವ್ನ ಮೊಮ್ಮಗ ಬರ್ತಾನೆ ಅವನ ತಂದೆ ಕಾಲದಿಂದ ಇವು ನನಗೆ ಕಾರ್ಪೊರೇಟರ್ ಸಿಗ್ತದಂತ ಕಾಯಕತ್ತಾನ ತಂದೆ ಸತ್ತೋದ ಚಂದ್ರಕಾಂತ್ ಬೆಲ್ಲದು ತೀರ್ಕೊಂಡ್ರು ಅವ್ರ ಮಗ ಅರವಿಂದ್ ಬೆಲ್ಲದ ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಎಮ್ ಎಲ್ ಎ ಇದ್ದಾರ ಗೊತ್ತಿಲ್ಲ ಆದ್ರೆ ಆ ಅವನು ಮದುವೆನಾಗಿಲ್ಲ ಇವು ಕಾರ್ಪೊರೇಟರ್ ಆಗಿಲ್ಲ ಮದುವೆನೂ ಆಗಿಲ್ಲ ಅವ್ನಿಗೆ ಯಾರು ಹೆಣ್ಕೊಡ್ಲಿಲ್ಲ ಪರಿಸ್ಥಿತಿ ಏನಾಗ್ತದೆ ಮನುಷ್ಯನ್ ಯಹೋ ನಮ್ಮ ಮೇಲೆ ಭರವಸೆ ಇಡಬೇಕು ಯು ಹ್ಯಾವ್ ಇಂಥ ದೊಡ್ಡ ಸೌಭಾಗ್ಯ ಪವಿತ್ರ ಆತ್ಮನು ಹೊಂದ್ಕೊಳ್ಳೋದು ಅತಿ ಶ್ರೇಷ್ಠವಾದ ಸುಖ ನಮಗೆ ಆ ಪವಿತ್ರ ಆತ್ಮನನ್ನು ಹೊಂದ್ಕೊಂಡಾಗ ನಮ್ಗೆಲ್ಲ ಸಿಕ್ಕಂಗೆ ಪವಿತ್ರ ಆತ್ಮನು ನಾವು ಹೊಂದ್ಕೊಂಡ್ರೆ ಎಲ್ಲ ಸಿಗ್ತದೆ ನಮಗೆ ಹೌದಾ ಇಡೀ ಜಗತ್ತನ್ನೇ ಉಂಟು ಮಾಡಿದಂಥ ದೇವರು ನಮ್ಮ ಒಳಗಡೆ ಇದ್ದಾಗ ನಾವು ಯಾವುದಕ್ಕೆ ಕಷ್ಟಪಡ್ಬೇಕು ಹೇಳ್ರಿ ಅದನ್ನು ಸರಳ ಭಾಷೆಯಲ್ಲಿ ಸ್ವಾಮಿ ಹೇಳಿದ್ದು ಯಾರೂ ಗ್ರಹಿಸ್ತಾ ಇಲ್ಲ ಅದನ್ನು ಪಡ್ಕೊಂಡ್ರೂ ಕೂಡ ಕಡಿಮೆ ಪವಿತ್ರ ಆತ್ಮನ ಹೊಂದ್ಕೊಂಡವರು ಕೂಡ ಕಡಿಮೆ ಪವಿತ್ರ ಆತ್ಮ ಹೊಂದದೇ ಸೇವೆ ಮಾಡ್ತಾರೆ ವಚನ ಕಾಪಿ ಪೇಸ್ಟ್ ಮಾಡಬಹುದು ಪವಿತ್ರ ಆತ್ಮನ ಶಕ್ತಿ ಎಲ್ಲಿಂದ ತರ್ತೀರಿ ಶಕ್ತಿ ಬಂದಾಗ ನಾವು ಕಂಗಾಲಾಗ್ಬಿಡ್ತೇವೆ ಹೌದಾ ನಮ್ಮೆಲ್ಲರೂ ಈ ಸಭೆಯಲ್ಲಿ ಯಾರು ಒಬ್ಬರು ಇರಬಾರ್ದು ಪವಿತ್ರ ಆತ್ಮ ಹೊಂದದೇ ಇದ್ದಂಥ ಒಬ್ಬರೂ ಇರಬಾರ್ದು ನಾವೆಲ್ಲರೂ ಪ್ರಯಾಸ ಪಡುವ ಪ್ರಿಯರೇ ಇವತ್ತಿನ ದಿವಸ ದೇವ್ರು ನಮಗೆ ಬಲವಾಗಿ ಮಾತಾಡಿದ್ದಾನೆ ನಿಮ್ಮನ್ನು ದುಃಖಿಸೋದಕ್ಕೆ ದೇವ್ರು ಮಾತಾಡೋದಿಲ್ಲ ದೇವರು ನಿಮ್ಮ ರಕ್ಷಣೆ ವಿಷಯದಲ್ಲಿ ಚಿಂತಿಸ್ತಾನೆ ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯಜೀವ ಹೊಂದಬೇಕಂತ ಬಿಟ್ಟು ತಾಳ್ಮೆಯಿಂದ ಕಾಯ್ತಾ ಇದ್ದಾನೆ ಆತನ ತಾಳ್ಮೆಯನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು ದೇವರು ನಾವು ರಕ್ಷಣೆ ಹೊಂದಬೇಕಂತ ಕಾಯುವಂಥ ಸಮಯದಲ್ಲಿ ನಾವು ನಿರ್ಲಕ್ಷ್ಯ ಮಾಡಿಕೊಂಡು ಅದೇನು ಬಿಡು ಇದು ಇದು ಧರ್ಮ ಅಲ್ಲ ಇದು ಧರ್ಮ ಅಲ್ಲ ನಾವು ಧರ್ಮ ಆಚರಣೆ ಮಾಡಲಿಕ್ಕೆ ಇಲ್ಲಿ ಸೇರಲಿಲ್ಲ ದೇವರ ವಚನ ದೇವರ ಸಾಮರ್ಥ್ಯ ಅದನ್ನು ಹೆಂಗೆ ಹೊಂದ್ಕೊಳ್ಳೋದು ದೇವರ ವಚನ ದೇವರ ವಾಗ್ದಾನಗಳನ್ನು ಮತ್ತು ಆ ವಾಗ್ದಾನಗಳನ್ನು ನಾವು ಹೆಂಗೆ ಹೊಂದ್ಕೋಬೇಕು ಕರ್ತನಂತೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಅಂತ ದೇವರೇ ಹೇಳಿದಾನೆ ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ ನನ್ನನ್ನು ಅನುಸರಿಸುವನು ಜೀವ ಕೊಡುವ ಬೆಳಕನ್ನು ಹೊಂದುವನು ಕತ್ತಲೆಯಲ್ಲಿ ಅವನು ನಡೆಯುವುದಿಲ್ಲ ಮೊದಲು ಹೇಳಿದ್ದು ಆತನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಾನೆ ಯಾವಾಗ ನೀವು ಲೋಕಕ್ಕೆ ಬೆಳಕಾಗ್ತೀರಿ ಲೋಕಕ್ಕೆ ಉಪ್ಪಾಗ್ತೀರಿ ನಿಮ್ಗೆ ಯಾವ ಹಿಡಿತಾನ ನಿಮ್ಗೆ ಯಾರು ತಡಿಲಿಕ್ಕೆ ಸಾಧ್ಯನಾ ನಿಮ್ಗೆ ಯಾರು ಹೊಡಿಲಿಕ್ಕೆ ಸಾಧ್ಯನಾ ಪವಿತ್ರಾತ್ಮನನ್ನು ಹೊಂದ್ಕೊಳ್ಳುವಂಥ ಪ್ರಯಾಸ ಪಡ್ರಿ ಮರಣಕ್ಕೆ ನಾವು ಭಯಪಡುವುದಿಲ್ಲ ಮರಣಕ್ಕೆ ನಾವು ಭಯಪಡುವುದಿಲ್ಲ ದೇವರು ನಮ್ಮ ಮೂಲಕ ಒಂದು ಯೋಜನೆ ಇಟ್ಟಿದ್ದಾನೆ ದೇವರು ಪ್ರತಿಯೊಬ್ಬರಿಗೂ ಒಂದು ಯೋಜನೆ ಇಟ್ಟಿದ್ದಾನೆ ಆ ಯೋಜನೆ ನೀವು ಏನಂತ ತಿಳ್ಕೊಳ್ಳದೆ ನೀವು ಸತ್ತರೆ ವ್ಯರ್ಥ ನೀವು ಹುಟ್ಟಿದ್ದು ವ್ಯರ್ಥ ನೀವು ಸತ್ತಿದ್ದು ವ್ಯರ್ಥ ಆ ರೀತಿ ಈ ಸಭೆಯಲ್ಲಿ ಆಗದಂತೆ ದೇವರು ಈ ಸಭೆಗೆ ಮಾತಾಡ್ತಾ ಇದ್ದಾನೆ ಮತ್ತೊಂದು ಆವರ್ತಿ ಕೇಳ್ರಿ ರೆಕಾರ್ಡ್ ಆಗ್ತಾ ಇದೆ ಇಸ್ ಇಟ್ ರೆಕಾರ್ಡೆಡ್ ರೆಕಾರ್ಡ್ ಆಗ್ತಾ ಇದೆ ಅದನ್ನು ಲಕ್ಷವಿಟ್ಟು ಕೇಳ್ರಿ ಸುಮಾರು ನಾಲ್ಕುನೂರು ಹದಿನಾರು ವಿಡಿಯೋಸ್ಗಳು ಇದ್ದಾವೆ ಆರುನೂರು ಏಳ್ನೂರು ತಾಸು ಆಗ್ತದೆ ಒಂದಿದ ಒಂದರಿಂದ ಶುರು ಮಾಡ್ರಿ ಕೆಲವರು ಒಂದರಿಂದ ಶುರು ಮಾಡಿದ್ದಾರೆ ಅದನ್ನು ನಿಮ್ಗೆ ನಿಮ್ಗೆ ಲಾಭ ಅದು ಫಸ್ಟ್ ಇಸ್ ಅ ಡಿಸೈಪಲ್ ಮೊದಲು ನಾವು ಶಿಷ್ಯರಾಗಿದ್ದೇವೆ ಶಿಷ್ಯರಾಗಲಿಕ್ಕೆ ನಾವು ಏನು ಮಾಡಬೇಕು ಯಾಕೆ ದೇವರು ನಮ್ಮ ಎಲ್ಲ ಬಿಟ್ಟು ಬಾ ಅಂತ ಹೇಳಿದ್ರೆ ಬಿಕಾಸ್ ಹೀ ಇಸ್ ಈಸ್ ಏಬಲ್ ಟು ಪ್ರೊವೈಡ್ ಆತನಿಗೆ ತನ್ನ ಮೇಲೆ ಭರವಸೆ ಉಂಟು ಇವರು ನೋಡಿ ಈಗ ನನ್ನ 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 ಮಗನಿಗೆ ಅಥವಾ ನನ್ನ ಸ್ನೇಹಿತನಿಗೆ ಏ ಎಲ್ಲ ಬಿಟ್ಟು ನನ್ನ ಮನೆಗೆ ಬಂದ್ಬಿಡ್ನೇನ ಅಂತ ಹೇಳಿದ್ರ ನಾನು ಅವನು ಸಾಕ್ಬೇಕು ಹೌದಾ ದೇವರು ಎಲ್ಲವನ್ನು ಬಿಟ್ಟು ಬಾ ಅಂತಂದ್ರೆ ಏನ್ಮಾಡ್ತಾನ ಸಾಕ್ಲಿಕ್ಕೆ ಸಮರ್ಥನಾಗಿದ್ದಾನ ನಾನು ನಾಲ್ಕು ದಿವ್ಸ ನೋಡ್ಕೊಂಡು ಐದನೇ ದಿವಸ ನೋಡಪ್ಪ ಕೆಲಸ ಅಂತ ಹೇಳ್ಬೋದು ಕೂಡ ಹೇಳ್ತಾರೆ ಇವೇನು ಹಂಗೆ ಕರೆದೇ ಇವು ಕರೆನ ಬಂದ ಬಿಟ್ಟ ದೇವರು ಹಾಗೆ ಅನ್ನೋದಿಲ್ಲ ನನಗೆ ಯಾಕೆಂದರೆ ಆತನ ಸಾಮರ್ಥ್ಯ ಆತನಿಗೆ ಚೆನ್ನಾಗಿ ಗೊತ್ತುಂಟು ನಾವು ಕೂಡ ಆತನ ಸಾಮರ್ಥ್ಯವನ್ನು ತಿಳ್ಕೋಬೇಕು ಈ ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ದೇವರು ನಮಗೆಲ್ಲವನ್ನು ಕೊಡಲಿಕ್ಕೆ ಸಮರ್ಥನಾಗಿದ್ದಾನೆ ನಾವು ಬೇಡಿದ್ದನ್ನು ಕೊಡ್ತೇನೆ ಅಂತಂದರೆ ಆ ಕೆಪಾಸಿಟಿ ಇದ್ದಿದ್ದಕ್ಕೆ ಹೇಳಿದಾನಲ್ಲ ನಾವು ಏನು ಬೇಕಾದ್ರೂ ಬೇಡ್ಕೊಂಡಂತಂದ್ರೆ ಆತನ ಕೆಪಾಸಿಟಿ ನೋಡ್ಕೊಂಡು ಹೇಳಿದ ಅಥವಾ ನಮ್ದು ನಮ್ಮ ಜ್ಞಾನ ವಿವೇಕ ಆತನು ನಂಬ್ತಾ ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾನೆ ಎಲೆ ಹೊರೆ ಹೊತ್ತೋರಿ ಕಷ್ಟಪಡೋರೆ ನನ್ನ ಬಳಿಗೆ ಬನ್ರಿ ನಾವು ಹೋಗದೆ ಏನಾಗ್ತದ ನಾಳೆ ದಿವಸ ನಾ ಕರೆದಿದ್ದಲ್ಲೋ ಮಾರೆಯ ಹೌದಾ ಹಾಡು ನೆನಪಾಗ್ತದ ನನಗೆ ಏ ತಮ್ಮ ನಿಲ್ಲಪ್ಪ ಕೇಳಿದಿರಾ ಎಷ್ಟು ಜನ ಕೇಳಿದಿರಿ ಒಂದು ಎರಡು ನಾನು ಹಾಡಿದ್ದು ಕೇಳಿರಿ ನಾನು ಹಾಡ್ತಾ ಇರ್ತೇನೆ ಯಾರೋ ತಪ್ಪು ಮಾಡಿದಾಗ ಹಾಡ್ತಾ ಇದ್ದಾನೆ ಏ ತಮ್ಮ ನಿಲ್ಲಪ್ಪ ಅಂಥೇಳಿ ತಪ್ಪಾಗಿದ್ರೆ ಹೇಳಪ್ಪ ಇದ್ದದ್ದನ್ನೇ ಹೇಳ್ತೀನಿ ಅಪ್ಪ ದೇವರಿಂದ ದೂರಾದಿಯಪ್ಪ ಏ ತಮ್ಮನಿಲ್ಲಪ್ಪ ತಪ್ಪಾಗಿದ್ರೆ ಹೇಳಪ್ಪ ಕೃಪಾ ವರ್ಗಳೆಂಬ ಕಿರಿಟ ನಿನಗಾಗಿ ಇಟ್ಟನಲ್ಲೋ ಹುಚ್ಚನಂತೆ ಯಾಕ ನೀನು ದೂರಾದಿ ಹೋದೆ ಅಲ್ಲೋ ಹೌದಲ್ಲ ಎಲ್ಲರಿಗೂ ಅನ್ನಿಸ್ತಿದೆ ಕ ನಿಮ್ಗೆ ಕೃಪಾ ಬರ ಇಟ್ಟ ಎಲ್ಲರಿಗೂ ದೂರ ಆಗ್ಬಾಡ್ರಿ ಕರ್ತನಿಂದ ಪವಿತ್ರಾತ್ಮ ಹೊಂದ್ಕೊಡ್ರಿ ವರಗಳನ್ನು ಹೊಂದ್ಕೊಳ್ರಿ ಯಾರು ಗೊತ್ತು ನನ್ಕಿಂತ ಶ್ರೇಷ್ಠ ವರ ನೀವು ಹೊಂದ್ಕೋಬೋದಲ್ಲ ಹಿಂಗೆ ಮಾತಾಡ್ತಾನೆ ಪ್ರವಾದಿಗಳ ಮೂಲಕ ದೇವರು ನಿಮ್ಮ ಹೃದಯದ ಆಲೋಚನೆಗಳನ್ನು ಬಿಟ್ಟಿರ್ತಾನೆ ಹುಚ್ಚುತನ ಮಾಡಬೇಡ್ರಿ ಒಂದೇ ಚಾನ್ಸ್ ನಿಮ್ಗೆ ಸಿಗೋದು ದೇವರನ್ನ ಕಂಡ್ಕೊಳ್ಳಿಕ್ಕೆ ದೇವ್ರು ಕಾಯ್ತಾ ಇದ್ದಾನೆ ಪವಿತ್ರ ಆತ್ಮನು ಕಾಯ್ತಾ ಇದ್ದಾನೆ ಯಾವಾಗ ಹೋಗಲಿ ಹಿ ಇಸ್ ವೇಟಿಂಗ್ ಫಾರ್ ಪವಿತ್ರಾತ್ಮನು ಕಾಯ್ತಾ ಇರ್ತಾನ ಪವಿತ್ರ ಆತ್ಮನ ಮಂದಿರ ಇದೆ ಉಸ್ ಮಂದಿರ ಮೇಲೆ ಬಸ್ನಾಚ ಆತಾಯಿ ಪ್ರಭು ಪವಿತ್ರ ಆತ್ಮ ಆತನು ಆ ಥರದಿಂದ ನಿಮಗೋಸ್ಕರ ಕಾಯ್ತಾ ಇದ್ದಾನೆ ಎಷ್ಟು ಸಮಯ ಆತನಿಗೆ ಕಾಯಿಸ್ತೀರಿ ಏನು ಮಾಡಬೇಕು ಆತನ ವಚನ ನಿಮ್ಮಲ್ಲಿ ನೆಲೆಗೊಳ್ಳಿ ಸ್ವಾಮಿ ಏನು ಹೇಳ್ಯಾನ ಅದನ್ನು ಕೈಕೊಂಡು ನಡೀರಿ ಸ್ವಾಮಿ ಏನು ಹೇಳ್ಯಾನ ಕೆತ್ತಂದ್ರೆ ಕೆತ್ತು ಮೆತ್ತಂದ್ರೆ ಮೆತ್ತು ಅದನ್ನ ಬಿಟ್ಟು ಮೂರನೇದು ಮಾಡಕ್ಕೆ ಹೋಗ್ಬೇಡ್ರಿ ಆಗ ನೀವು ಪವಿತ್ರ ಆತ್ಮ ಹೊಂದ್ಕೊಳ್ತೀರಿ ಪವಿತ್ರ ಆತ್ಮ ಹೊಂದ್ಕೊಳ್ಳೋದು ಕಷ್ಟಕರವಲ್ಲ ಹೊಂದಿದ್ದೇನಂತ ಕಲ್ಪನೆಯಲ್ಲಿ ಜೀವಿಸೋದಕ್ಕಿಂತ ವ್ಯಾಹಿಮ್ ವ್ಯಾಹುಮಿ ಜೀವನ್ ಮಾಡ್ತಿದೆಯೋ ಮೈನ ಪವಿತ್ರ ಆತ್ಮ ಪ್ರಾಪ್ತಿಯ ತೊ ಪವಿತ್ರ ಆತ್ಮಕ್ಕೆ ಸಂಕೇತ ಕ್ಯಾ ಹೇ ಪಾಪ ನೈ ಕರ್ಸಕ್ತಾಯ ಸೈತಾನ್ ಮುಜೆ ಛೂ ನೈಸಕ್ತಾಯ ಮತ್ತ ಮೈ ಬಿಮಾರ್ ನೈ ಪಡ್ಸಕ್ತಾಯ ಅದರ ಅರ್ಥ ಏನು ಸೈತಾನ್ ನಮ್ಮನ್ನು ಮುಟ್ಟೋದಿಲ್ಲ ಅಂತಂದ್ರೆ ನನಗೆ ನಾನು ರೋಗಗ್ರಸ್ತನಾಗಿ ಹಾಸಿಗೆಯಲ್ಲಿ ಬೀಳೋದಿಲ್ಲ ಹೌದಲ್ರಿ ರೋಗಗ್ರಸ್ತನಾಗಿ ನಾವು ಬೀಳುವುದಿಲ್ಲ ಯಾಕಂದ್ರೆ ಸೈತಾನ್ ನಂಗೆ ಮುಟ್ಟೋದಿಲ್ಲ ಜಬಿ ಅಂದರ್ ಬಾರ ಬಾರಾತಾಯ ಸರ್ದರ್ ದೇನಿಕೆ ಸೈತಾನ್ಕೋ ಬಾರ ತುಮಾರ ಶರೀರಕ್ಕೆ ಅಂದರೇನೇ ಯಾ ಬಾರ್ರೇನೇ ಅಂದರಾತಾಯ ಇನ್ನೂ ನಾವು ವಚನ ಕೇಳಿ ಕೇಳಿ ಮತ್ತು ಯು ಮೆಸ್ಟಾಪ್ ನೀವು ನಿಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಸೇವಕರಿಂದ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸ್ಬೋದು ಆದರೆ ಹಾಗೆ ಮಾಡೋದ್ರಿಂದ ಸಹಿತನ ಹೊರಗೆ ನಿಮ್ಮ ಶರೀರದಿಂದ ಶರೀರದಿಂದ ಬಿಟ್ಟು ಹೋಗ್ತಾನ ಜೀವಿಸಿ ತೋರಿಸ್ರಿ ಇದೊಂದು ಸಡ್ ಹೊಡಿತನ ದೇವರು ಅಗರ್ ಕಿಸಿ ಮೇ ಹಿಮ್ಮತ್ ಹೈ ಪವಿತ್ರ ಆತ್ಮ ಪ್ರಾಪ್ಕರ್ನೇಕ ಹಿಮ್ಮತ್ ಅಪನ ಅಪ್ಪನ ಹಿಮ್ಮದ್ದಿಕ್ಕಾದ್ರು ಧೈರ್ಯ ತೋರಿಸ್ರಿ ಸ್ವಾಮಿ ಹೇಳೋನಲ್ಲ ಎಲ್ಲ ಬಿಟ್ ಬಾ ಅಂತ ಹೇಳಿ ಹೇಳನಲ್ರಿ ಹೌದಾ ಬಿಟ್ಟಾನ नोडी ना डिग्री नगल हटे तुम सा कस्ट ना लोकद ज्ञान ऐसी पड़क उससे हमारी पेट की कमाई करते हैं हम लोग पेट के लिए खाते हैं लेकिन स्वामी प्रभु ने क्या कहा है नाश आगो रोटी नाश रोटी के लिए तुम श्रम मत करो हमेशा के लिए जीवन की रोटी मैं हूं जीवन की रोटी मैं हूं ಪರಮೇಶ್ವರ್ ಕಿ ವಚನಕೋ ಗ್ರಹಣ ಕರೋಸ್ ಅನುಸಾರ ಚಲೋ ನಾವ್ ಎಷ್ಟೋ ಬಾರಿ ತಪ್ಪೀತೀ ಯಾಕಂದ್ರೆ ನಮ್ಮ ಹಳೆ ಚಾಳಿಗಳು ಹೋಗುದಲ್ಲ ಹಳೆ ಚಾಳಿಗಳು ನಮ್ಗೆ ಬಿಟ್ಟು ಹೋಗುದಲ್ಲ ಸಡನ್ ಆಗಿ ನಾವು ಕೆಮ್ಮ ಕತ್ಕೊಳ್ಳಿ ನಮ್ಗೆ ಏನೇನೋ ನೆನಪಾಕವು ಹೌದಲ್ಲ ನಮ್ಗೆ ಏನೇನ್ ನೆನಪಾಗ್ತಾವ ಹೇಳ್ರಿ ಕೆಮ್ಮೆದ್ಕೊಳ್ಳೆ ಕೆಮ್ಮೆತ್ಕೊಳ್ಳಿ ಏನ್ ನೆನ್ಪಕ್ಕವ್ ಆ ತಾಯಿಂದರ್ಗೇನ್ ನೆನಪಕ್ಕವ್ ಸುಂಟಿ ಐತೆನಾ ಮನ್ಯಾಗ ಸುಂಟೈತೆ ನೋಡಪ್ಪ ಮತ್ತೆ ಜೀರ್ಗಿ ಜೀರ್ಗಿ ಹೌದಲ್ಲ ಹೀಟ್ ಹೀಟಾದ್ರೆ ಜೀರಿಗೆ ತೆನಸ್ಬಿಡ್ತಾರೆ ಇವೆಲ್ಲ ವಿಷಯಗಳು ಲೋಕದ ಜ್ಞಾನಗಳು ಅದನ್ನು ಮಾಡೋ ಅವಶ್ಯಕತೆ ಇಲ್ಲ ಕ್ಯೂಕಿ ಜಪ್ ತುಂಬ ಪವಿತ್ರಾತ್ಮಕ್ಕೂ ಪ್ರಾಪ್ತರುಗೆ ತುಮ್ ರೋಗರಹಿತ ಜೀವತ ಜೀವನ ಕರ್ತೆ ಕ್ಯೂಕಿ ವಚನ ಹಾಕಿ ಸೈತಾನ್ ತುಮೆ ಚೂನೈಸುತ್ತೆ ಪಾಪರಹಿತ ರೋಗರಹಿತ ಜೀವಿತಕ್ಕೆ ಕರೆದಿದ್ದಾರೆ ದಾಟ್ ಇಸ್ ಅ ಲೈಫ್ ಆಫ್ ಕ್ರೈಸ್ಟ್ ಪಾಪರಹಿತ ರೋಗರಹಿತ ಯಾರ ಜೀವನ ಅದು ಏಸು ಕ್ರಿಸ್ತನ ಜೀವನವನ್ನು ಜೀವಿಸಲಿಕ್ಕೆ ನಮ್ಮನ್ನು ಕರೆದಿದ್ದಾನೆ ಎಲ್ಲಿ ಮಿಸ್ ಮಾಡಿಕೊಂಡಿದ್ದೇವೆ ನಾವು ಪವಿತ್ರ ಆತ್ಮನನ್ನು ಹೊಂದ್ಕೊಂಡಿದ್ದೇವೆ ಅಂತ ತಪ್ಪಾದ ಅಭಿಪ್ರಾಯದಲ್ಲಿದ್ದೇವೆ ಯಾಕೆ ಪಾಸ್ಟ್ ಹೇಳಿದ ನಾ ಹೊಂದ್ಕೊಂಡೇನೆ ಹೊಂದ್ಕೊಂಡ್ರೆ ಮತ್ತೆ ಯಾಕೆ ಜನರಿಗೆ ಕಳಿಸ್ತಾ ಇದ್ದೆ ಹಾಸ್ಪಿಟ್ಲಿಗೆ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬಂದರೆ देवर आत्मा शक्ति होते पवित्र आत्मा तुम्हारा अंदर है तुम हाथ रखोगे बीमार चंगा ही होता है करते रहे क्योंकि ये संकेत है कि सेवक ने पवित्र आत्मा को प्राप्त नहीं किया अगर प्राप्त किया तो प्रार्थना करना शुरू करता है बालजन की दहीसकोड़ा कागो दुला देव निम्ग डॉक्टर परमेश्वर ने तुमको ये डॉक्टर बना दिया मुझ पर विश्वास करो ನನ್ನನ್ನು ನಂಬುವರ ಹೃದಯದಿಂದ ಜೀವನದಿಗಳ ಹೊಳೆಗಳು ಹೇಳಿ ಶಾಸ್ತ್ರದಲ್ಲಿ ಬರ್ತಿದೆ ಅದನ್ನು ಆತನು ಪವಿತ್ರಾತ್ಮನ ವಿಷಯದಲ್ಲಿ ಹೇಳಿದ ಜಬ್ ಹಮ್ಮ ಪವಿತ್ರಾತ್ಮ ಪ್ರಾಪ್ತ ಕರ್ತೆ ಹಮ್ ಕಿಸಿ ಕೋ ಬಿ ಪ್ರಾರ್ಥನಾ ಕರ್ಸಕ್ತೆ ಹಮ್ ಕುಚ್ ಬಿ ಪ್ರಾರ್ಥನಾ ಕರ್ಕೆ ಪ್ರಭುಸೆ ಪ್ರಾಪ್ತ ಕರ್ಸಕ್ತೆ ಕಿಸಿ ಕಿ ಮದತ್ ಲೇನೆ ಜರುತ್ ನೆ ಯಾರಿಂದಲೂ ನಾವು ಸಹಾಯ ಕೇಳುವಂತ ಅವಶ್ಯಕತೆ ಇಲ್ಲ ನಂತಿರಾಜ್ ನಾ ವಚನ ಬಿಟ್ಟು ಮಾತಾಡೋದಿಲ್ಲ ಕೆಲವೊಮ್ಮೆ ಏನಪ್ಪಾ ನಮ್ಗೆ ಇವು ಬಿಡೋದಲ್ಲ ಕಾಣಿಸ್ತೈತಿ ಸಭೆ ಚೇಂಜ್ ಮಾಡೋದು ಚಲೋ ಯಾಕಂದ್ರೆ ಒಂದ ಪವಿತ್ರಾತ್ಮ ಹೊಂದ್ಕೋಬೇಕು ಇಲ್ಲಾಂದ್ರೆ ಸಭೆ ಬಿಡ್ಬೇಕು ಬೆನ್ನ ಹತ್ ಬಿಟ್ಟ ನೀವ ಅಲ್ಲ ಅದ ಕೆಲವೊಮ್ಮೆ ನಮಗೂ ಅಸಹ್ಯ ಆಗ್ತತ್ತಲ್ಲ ಕಿತ್ತನೆ ಸಮಯ ನಮ್ಮ ಪ್ರಾರ್ಥನಾ ಕರ್ವಾಲಿಂಗೆ ಎಷ್ಟು ಸಮಯದವರೆಗೆ ನಾವು ಈ ರೀತಿ ಯಾಕೆಂದ್ರೆ ನಮ್ಮ ಸಂಬಂಧಿಕರು ಕೇಳ್ತಾರೆ ನಮ್ಮ ದೇವರ ಬಿಟ್ಟು ಅಲ್ಲಿ ಹೋದ್ಯಾಲ ನಮ್ಮ ದೇವರ ಬಿಟ್ಟು ನೀವು ನೀ ಕ್ರಿಶ್ಚನ್ರ ದೇವ್ರ ಬಳಿಗೆ ಹೋದ್ಯಾಲ ನಿನಗೇನು ಲಾಭ ಅಂತ ತೋರಿಸಿದ್ರೆ ಏನು ತೋರಿಸ್ತೀರಿ ಸಹಿ ಪೂಜೆನಾಶ್ತೇದಾರ್ ಪೂಜೆ ಅವ್ರ ಬ್ಲಡ್ ರಿಲೇಟಿವ್ಸ್ ಇಲ್ಲ ಆಸ್ಕಸ್ ಬಿಡೋದಿಲ್ಲ ಅವರು ನನಗೆ ಮರಿಗಳ ಪೂಜೆ ಬಿಟ್ಟಿದ್ದಕ್ಕೆ ನಮ್ಮ ಮನೆ ಜನ ಎಲ್ಲ ಕಂದನ ಬೆನ್ನ ಎರಡೆರಡು ಮರಿಯಳ ಪೂಜೆ ಬಿಟ್ಟಾನೆ ಇವನ್ ಎಲ್ಲಾ ಪೂರ್ತಿ ಹಾಳಾಕತಿ ಇವೆಲ್ಲ ಶಡ್ಡಿಗೆ ಹೋಗ್ಕಾನೆ ಭಿಕ್ಷೆ ಬಿಡ್ತಾನೆ ಶಾಪ ಹಾಕಿದಂಗೆ ಮಾಡಿಬಿಟ್ರು ಈಗಂತೂ ಕೇಳೋದ ಬಿಟ್ಬಿಟಾರೆ ಏನೇನಪ್ಪ ಬ್ಯಾಡ್ ಬಿಡ ಅವನ ಬಗ್ಗೆ ಮಾತಾಡೋದ ಬೇಡ ದೇ ಎಕ್ಸಾಮಿನ್ ಅವ್ರು ಪರೀಕ್ಷೆ ಮಾಡ್ತಾರೆ ಹೌದಾ ಇವರು ಎಸ್ ಸ್ವಾಮಿ ನಂಬಿದ್ದಕ್ಕೆ ಇವ್ರಿಗೇನು ಲಾಭ ಆಗಿದೆ ಪರೀಕ್ಷೆ ಮಾಡ್ತಾರೆ ಒಳ್ಳೆಯದಾದರೆ ನಿಮ್ಮ ಮೂಲಕ ಅದ್ಭುತ ಕಾರ್ಯ ಆದರೆ ಜಪ್ ಕೋ ಸೈತಾನಕ್ಕೂ ಬಗಾತಿಯೇನ ಅಪ್ನೆ ರಿಸ್ತುದಾರಿಯ ಸಾಮ್ನೆ ತೋಲು ಬಲ್ತ ಈ ಶಕ್ತಿ ಕಾಸಿ ಆಗ ಇಸ್ಕೋ ಎಸ್ ಸ್ವಾಮಿಗೂ ಅಂದಿದ್ರು ನಮಗೂ ಅಂತಾರೆ ಆ ರೀತಿ ನಾವು ಜೀವಿಸಿ ತೋರಿಸ್ಬೇಕು ಕರ್ತನ ಮಹಿಮೆಗೆ ನಾವು ಕಾರಣ ಆಗಬೇಕು ಗ್ರಹಿಸ್ತಾ ಇದ್ದೀರಾ ಪೈಲ ತೀಸ್ರಾದೆ ಒಂಬತ್ತನೇ ವಚನ जो को ही परमेश्वर से जन्मा है वह पाप नहीं करता क्योंकि उसका बीज उसके उसमें बना रहता है और वहां पाप कर नहीं कर ही नहीं सकता वहां पाप वहां पाप कर ही नहीं सकता झूठ पाप है सु पाप ना ये न सु तेरे ದಿವಸಕ್ಕೆ ಎಷ್ಟು ಸುಳ್ಳು ಹೇಳ್ತೀರಿ ಬಿಸ್ನೆಸ್ ಅಲ್ಲಿ ಸುಳ್ಳು ಹೇಳಬೇಕಾಗ್ತದಲ್ಲ ಎಷ್ಟು ಜನ ಸುಳ್ಳು ಹೇಳ್ತಾ ಇದ್ದೀರಿ ನಾವು ಪವಿತ್ರಾತ್ಮ ಹೊಂದಿಲ್ಲ ಅಂದಿದ್ದಕ್ಕೆ ಸಾಕ್ಷಿ ಇದು ಇವತ್ತಿಗೂ ನಾವು ಸುಳ್ಳಾಡ್ತಾ ಇದ್ದೇವೆ ಇವತ್ತಿಗೂ ನಾವು ಪಾಪದಲ್ಲಿ ಇದ್ದೇವೆ ಅಂತಂದ್ರೆ ನಾವು ಪವಿತ್ರ ಆತ್ಮನ ಹೊಂದಿಲ್ಲ ಅಂತ ಸಂಕೇತ पापीಗಳಿಗೋಸ್ಕರ ಯೇಸು ಸ್ವಾಮಿ ಬಂದಿದ್ದಾನೆ ನಾವೆಲ್ಲ ಪಾಪಿಗಳಾಗಿದ್ವಾ ಹೌದೋಲ್ಲ ಗಟ್ಟಿ ಹೇಳ್ರಿ ನಾವೆಲ್ಲರೂ ಪಾಪ ಮಾಡಿದ್ವಿ ನಮಗೋಸ್ಕರ ಯೇಸು ಸ್ವಾಮಿ ಬಂದಿದ್ದಾನೆ ಪಾಪಿಯೋಂ ಕೇಳಿ ಪ್ರಭು ಆಯಾತಾ हम सब ने पहले पाप किया है ये हमें पहला कबूल करना है और जब तुम पवित्र आत्मा को प्राप्त करोगे उसकी आज्ञा का अनुसरण करके जो तुम्हारी पाप के स्वभाव निकल जाते अपने आप क्योंकि तुम्हारे अंदर कौन है अभी पवित्र आत्मा अंदर है वो तुम्हें पाप करने नहीं देता ना अर्थ आस, आसन सन्वेशन दिल्ली एन प्रार्थना मारती रही वचन कह रहा है कि तुम पाप कर ही नहीं सकते जो कोई परमेश्वर से जन्मा है वहां पाप नहीं करता क्योंकि उसका बीज उसके उसमें बना रहता है और वह पाप कर ही नहीं सकता क्योंकि परमेश्वर से जन्मा है इसी से परमेश्वर की संतान और शैतान की संतान जाने जाते हैं इधरिंदा नहीं हाला देवर मक्कड़ो मतलब सैतान मक्कड़ो कैसे जाने जाते हैं पाप माड़ोन सैतान हटी पाप जो करता है सैतान से जन्म है हमें झूठ बोलने की जरूरत ही नहीं है जब तुम पवित्र आत्मा प्राप्त करते देवर एषये तकदाकान जब तुम पवित्र आत्मा प्राप्त करते तुम्हारे जीवन से काफी चीजें प्रभु निकाल देता है नकारात्मक चीजें सबेल ಎಷ್ಟೋ ಜನರಿಗೆ ಸಾಲದಿಂದ ಬಿಡುಗಡೆ ಆಗಿದೆ ಬಚತ್ ಹೋರಾಯ್ ಸಾಲದಿಂದ ಬಿಡುಗಡೆ ಆಗಿದೆ ಆಗಿದೆಯಾ ರೋಗದಿಂದ ಬಿಡುಗಡೆ ಆಗಿದೆ ನಮ್ಮ ಆಹಾರ ಧಾನ್ಯಗಳು ಪ್ರಾರ್ಥನೆ ಮೂಲಕ ನಾವು ವೃದ್ಧಿ ಪಡಿತೇವೆ ಪ್ರತಿಯೊಂದು ವಿಷಯಗಳು ನಾವು ಬಳಸುವಂಥ ಪ್ರತಿದಿನ ಬಳಸುವಂಥ ಎಲ್ಲ ವಸ್ತುಗಳು ನಮಗೆ ವೃದ್ಧಿಯಾಗಿ ಸಿಗ್ತದೆ ಈಗ ನಮ್ಗೆ ಏನ್ ಬೇಕು ಪವಿತ್ರಾತ್ಮ ಬೇಕು ಅಥವಾ ನಮ್ಮ ಸಭೆ ಬೇಕು ನಮ್ಮ ಸಂಸ್ಥೆಗಳು ಬೇಡ ನಮಗೆ ನಾವು ಸಂಸ್ಥೆ ಅಧೀನದಲ್ಲಿ ಇರದಂತೆ ದೇವರು ನಮ್ಮನ್ನು ಪವಿತ್ರ ಆತ್ಮನಿಗೆ ಅಧೀನಾಗಿ ನಾವು ಯಾರು ಯಾರ ಮೂಲಕ ನಡೆಸಲ್ಪಡಬೇಕು ನೋಡಿ ದೇವರ ಆತ್ಮನಿಂದ ನಡೆಸಲ್ಪಟ್ಟವರೇ ದೇವ್ರ ಮಕ್ಕಳು ನಮ್ಮನ್ನು ಸಂಸ್ಥೆಗಳು ನಡೆಸಬಾರ್ದು ಏನೇನು ಹಿಂಗ ನಂಬಬೇಕು ಸಂಸ್ಥೆಗಳು ಏನಂತಾವ ಮರಿಗಳು ಪೂಜೆ ಮಾಡಲೇಬೇಕು ಆ ಸಂಸ್ಥೆಯಿಂದ ನಾವು ಬಿಟ್ಟು ಬಂದೆ ನನಗೆ ಬಹಿಷ್ಕಾರ ಹಾಕಿದರು ಆಕ್ಚುಲಿ ನಾನು ಮೊದಲ ಹಾಕಿದ್ದೆ ಬಹಿಷ್ಕಾರ ಅವ್ರಿಗೆ ಅದಕ್ಕೆ ಬಿಟ್ಟು ಹೋಗಿದ್ದೇನೆ ಬಹಿಷ್ಕಾರ ಜವಿ ಡಾಲ್ತೆ ತುಂಬ ಆಸೆ ಛೋಡ್ಕರಾತೇವು ನನ್ನ ಜನರೇ ಅವಳಿಂದ ಬಿಟ್ಟು ಹೊರಗಡೆ ಬನ್ನಿ ನನ್ನ ಪ್ರಜೆಗಳೇ ಅವಳಿಂದ ಹೊರಗಡೆ ಬನ್ನಿ ಅವಳಿಗಾಗುವ ಶಿಕ್ಷೆಯಲ್ಲಿ ನೀವು ಪಾಲುಗಾರಾಗಬಾರ್ದು ಪ್ರತಿಯೊಂದು ಸಭೆಗೆ ದೇವರು ಶಿಕ್ಷಿಸ್ತಾನೆ ಜೋ ಕಲದ ಬೋಧನಾ ಕರ್ತೇನೆ ಸಭೆಗೂ ಶಿಕ್ಷಾ ಹೋಗ್ತೀಯ ಕ್ಯೂಕಿ ಪರಮೇಶ್ವರ್ ಕೆ ವಚನದಲ್ಲಿ ಕಟ್ಟ ಇವತ್ತು ನೀವು ಬೇಗ ಬಂದಿದ್ದಕ್ಕಾಗಿ ಯಾರ್ಯಾರು ಬೇಗ ಬಂದಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾರು ಬೇಗ ಬರ್ತಾರೆ ಅವರು ದೇವ್ರನ್ನ ಸಮ್ಮಾನಿಸ್ತಾನೆ ಅವ್ರನ್ನ ದೇವರು ಸಮ್ಮಾನಿಸ್ತಾನೆ ನನ್ನನ್ನು ಸಮ್ಮಾನಿಸೋರನ್ನ ನಾನು ಸಮ್ಮಾನಿಸ್ತೇನೆ ಅಂತ ದೇವ್ರು ಎಲ್ಲಿ ಹೇಳಿದ್ದಾನೆ ಯಾರು ಹೇಳ್ತೀರಿ ವಚನ ಬೀಳ್ತಾನೆ ಇರಬೇಕು ನಮಗೆ ಅಲ್ಲ ವಚನ ಬೀಳ್ತಾನೆ ಇರ್ಬೇಕು ಯಾರು ಹೇಳ್ತೀರಿ ಫಸ್ಟ್ ಆಮೇಲೆ ಸೆಕೆಂಡ್ ಚಾಪ್ಟರ್

ದೇವರಿಗೆ ಪರಮೇಶ್ವರ್ ಪರಮೇಶ್ವರ್ಕು ತುಚ್ಛ ಜೋ ಮಾತೇ ಅವ್ರಿಗೆ ಅವಮಾನ ಆಗ್ತದೆ ದೇವರನ್ನ ನಾವು ಸಮಾನಿಸ್ಬೇಕು ದೇವರ ಪ್ರಸನ್ನತೆಯನ್ನು ನಾವು ಬಯಸ್ತೇವಲ್ಲ ಮುಟ್ತಾ ಇದ್ದಾನ ಪವಿತ್ರ ಆತ್ಮನೂ ನಿಮ್ಮನ್ನು ಮುಟ್ತಾ ಇದ್ದಾನೆ ಮುಟ್ತಾ ಈ ಸಭೆಯಲ್ಲಿ ದೇವ್ರ ಇದ್ದಾನ ದೇವರ ಆತ್ಮ ಚಲಿಸ್ತಾನೆ ಇಲ್ಲಿ ದೇವ್ ಜನರನ್ನು ಗುಣಪಡಿಸ್ತಾನ ದೇವ್ ಜನರನ್ನ ದೇವ್ ಜನರಲ್ಲಿ ಇರುವಂತಹ ದುಷ್ಟಶಕ್ತಿಗಳು ಬಿಟ್ಟು ಹೋಗ್ತಾ ಇದ್ದಾವ ಬಿಡುಗಡೆ ಇದ್ದಾನೆ ಇದೆಲ್ಲ ಕರ್ತನ ಕಾರ್ಯಗಳು ಇದನ್ನು ಯಾಕೆ ಮಾಡ್ತಾನೆ ದೇವರು ತಾಕಿ ತುಮಾರ ವಿಶ್ವಾಸ ಬಡ ಹೌದಾ ಅಗರ್ ಏನು ಆಗಲಿಲ್ಲ ಈ ಸಭೆಗೆ ಬಂದ್ರಿ ಹಲ್ಟಿ ಹೊಡೆದ್ರಿ ವಚನ ಕೇಳಿದ್ರಿ ಪ್ರೇಸ್ ದೋಲಾಡ ಅಂತೇಳಿದ್ರಿ ಆ ಖಾರ ಹೆಂಗ್ರಿ ಮಗಳ ಮದುವೆ ಆವಾಗ ಮಗನ ಮದುವೆ ಯಾವಾಗ ಅಷ್ಟು ಮಾಡಿಕೊಂಡು ಹೋಗ್ಬಿಟ್ರೆ ನಮಗೇನು ಲಾಭ ಸಭೆಗೆ ಬಂದಿದ್ದಕ್ಕೆ ನಮಗೇನು ಲಾಭ ಆಗಬೇಕಲ್ಲ ದೇವರ ಆತ್ಮನ ನಮ್ಮನ್ನು ಮುಟ್ಟಬೇಕು ನಮ್ಮ ಜೀವನ ಮಾರ್ಪಡಿಸ್ಬೇಕು ದೇವರನ್ನು ನಾವು ಸಮ್ಮಾನಿಸಿದ್ರೆ ದೇವ್ರು ನಮ್ಮನ್ನು ಸಮ್ಮಾನಿಸ್ತಾನೆ ಅದಕ್ಕೆ ನಿನ್ನೆ ಮೆಸೇಜ್ ಹಾಕಿದ್ದೆ ಒಂಬತ್ತು ಗಂಟೆಗೆ ಎಲ್ಲರೂ ಬಂದು ದೇವರನ್ನ ಸಮಾನ ಎಷ್ಟು ಜನ ಬಂದು ಬರಲಿಲ್ಲ ಬೇಡ ಅದನ್ನು ಕೇಳುವುದಿಲ್ಲ ನಾನು ಇನ್ನು ಮುಂದೆ ನಿಮಗೆ ಬಿಡ್ತೇನೆ ಅದನ್ನ ನೀವು ಸಮಾನಿಸಿದರೆ ದೇವ್ರು ನಿಮ್ಮನ್ನು ಸಮಾನಿಸ್ತಾನೆ ಸರಿಯಾದ ಸಮಯಕ್ಕೆ ಬಂದು ಯಾಕಂದ್ರೆ ನಾವು ನಾವು ವ್ಯಾಪ್ತಿ ಅಲ್ಲ ನಾವು ವಿ ಐ ಪಿಗಳಂತೆ ಎಮ್ ಎಲ್ ಎಂತ ಚೀಪ್ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಥರ ಲೇಟ್ ಆಗಿ ಬರೋರಲ್ಲ ಜನ ಕಾಯ್ತಿರ್ತಾರೆ ಅವ್ರಿಗೆ ಅವರಿಂದ ಏನು ಲಾಭ ಇಲ್ಲ ಏನಾರ ಲಾಭ ಆಯ್ತಾ ಹೋದ್ ತಿಂಗಳು ಮೋದಿ ಬರ್ತಾರಂತ ನಮ್ಮ ಪಕ್ಕದ ಮನೆಯವ್ರು ಬಂದು ಕೇಳ್ತಾರೆ ಮೋದಿ ಕಡೆ ತುಂಬ ನೈಕಾಯಿ ಕೋಣೆ ಮೋದಿ मोदी ना थ्रील दे सत्रे ना वो पर्लो का सेट दे ये नहीं मोदी बोतिला नहीं निम्बा क्या था ना, ना? सौ अगर तुम प्रभु यीशु को नहीं जानते नाश हो जाओगे जानना जरूरी है हाथ जनाह नमने हर तार किसकी बात सुनोगे सुनी बातों में ने तुमको मेहनत करना है प्रयास पड़को यहाँ देवर आत्मा देश अगाधवाद विषय के वचने पवित्र आत्मा को परमेश्वर की डीप थिंग होली स्पिट नोजी थिंग्स गाड़ परमेश्वर को प्रभु को अच्छी रीति से समझने के लिए तुम्हें कौन चाहिए पवित्र आत्मा चाहिए ತೋಹಿ ಹಮ್ ಪ್ರಭು ಕೋ ಜಾನೇಗೆ ತಕ್ ವಿ ಹ್ಯಾವ್ ನೋ ರಿಲೇಷನ್ ವಿತ್ ಜೀಸಸ್ ಸ್ವಾಮಿ ದೇವರ ಸಂಕಲ್ಪ ತಿಳ್ಕೊಬೇಕಂದ್ರೆ ಏನು ಬೇಕು ನಿಮಗೆ ದೇವರ ಸಂಕಲ್ಪ ಏನಂತ ತಿಳ್ಕೊಳ್ಳಿಕ್ಕೆ ಏನು ಬೇಕು ಪವಿತ್ರ ಆತ್ಮನು ಬೇಕು ಅದಕ್ಕೆ ನಾವೆಲ್ಲರೂ ಇವತ್ತಿನ ದಿವಸ ವಿಲ್ ಮೇಕ್ ಅ ರೆಸೊಲ್ಯೂಷನ್ ನಾವು ಪ್ರಯಾಸ ಪಟ್ಟು ಪವಿತ್ರ ಆತ್ಮನ ಕಾರ್ಯದಲ್ಲಿ ಒಬ್ಬರೊಬ್ಬರನ್ನ ಬಲಪಡಿಸೋಣ ಇನ್ ಕಾಂಪಿಟೇಷನ್ ಜಗಳ ಮಾಡೋದ್ರಲ್ಲಿ ಕಾಂಪಿಟೇಷನ್ ಬೇಡ ಏನು ಲಾಭ ಇಲ್ಲ ಪವಿತ್ರ ಆತ್ಮನ ಯಾರು ಎಷ್ಟು ಬೇಗ ಹೊಂತೀರ ನೋಡುವ ಪ್ರೇಯರ್ ಮಾಡುವ ಇವತ್ತು ಪ್ರಾರ್ಥನೆ ಮಾಡುವ ಪವಿತ್ರ ಆತ್ಮನ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಲ್ಲರೂ ಇವತ್ತಿನ ವಚನಕ್ಕೋಸ್ಕರ ಧನ್ಯವಾದಗಳನ್ನು ಸಲ್ಲಿಸಿ ಅದನ್ನೆಲ್ರಿ Yeah